ರೈಟ್ ಇವತ್ತು ಹಾರ್ಟ್ ಆಫ್ ದ ಗ್ರಾಮರ್ ಸ್ಟಾರ್ಟ್ ಮಾಡೋದಿದೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಗ್ಲಿಷ್ ಗ್ರಾಮರ್ ಆ್ಯಸ್ ವೆಲ್ ಆಸ್ ಕನ್ನಡ ಇವತ್ತಿನ ಪಾಠ ಆದ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ನೀವು ಸಾಮರ್ಥ್ಯವನ್ನು ಹೊಂತೀರಾ ಎಸ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಶಾಲ್ ಸ್ಟಾರ್ಟ್ ಒನ್ಸ್ ಅಗೇನ್ ಎಲ್ಲರಿಗೂ ಶುಭೋದಯ ಟ್ರಾನ್ಸ್ಲೇಷನ್ಗೆ ಬೇಕಾಗುವ ಬೇಸಿಕ್ ಇಂಗ್ಲೀಷ್ ಗ್ರಾಮರನ್ನು ಕಲಿತಾ ಇದ್ದೀವಿ ಟುಡೇ ಡೈರೆಕ್ಟ್ಲಿ ವಿಲ್ ಎಂಟರ್ ಇನ್ ಟು ದ ಹಾರ್ಟ್ ಆಫ್ ದ ಗ್ರಾಮರ್ ದಟ್ ಈಸ್ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟೆನ್ಸ್ ಫೋರ್ ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್ ಸ್ನೇಹಿತರೆ ನಾನು ನಿಮಗೆ ಈ ಮೊದಲು ಹೇಳಿದ್ದೆ ಒಂದು ವಾಕ್ಯವನ್ನು ಗ್ರಾಮರ್ ದೃಷ್ಟಿಯಿಂದ ಹನ್ನೆರಡು ಥರ ಜೊತೆಗೆ ಮಾಡಲ್ ಆಕ್ಸಿಲರಿ ಸೇರಿಸ್ಕೊಂಡು ಒಂದು ಇಪ್ಪತ್ತಾರು ಥರ ವಾಕ್ಯಗಳನ್ನ ಮಾಡ್ಬೋದು ಸೊ ಅದರಲ್ಲಿ ಮೊದಲ ಹಂತದಲ್ಲಿ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಓಕೆ ಕಲಿಯೋಣ ನೀವು ಬರ್ಕೋಬೇಕಾದ್ರೆ ಎರಡು ಪೇಜಿನ ಪೇಜ್ ಓಪನ್ ಮಾಡಿ ಅದನ್ನು ನಾಲ್ಕು ಭಾಗ ಮಾಡಿ ಒನ್ ಟೂ ತ್ರೀ ಫೋರ್ ನಾನು ನಿಮಗೆ ಕ್ಲಿಯರ್ ಆಗಿ ವೀಸಿಬಲ್ ಕಾಣಬೇಕು ಎಂಬ ದೃಷ್ಟಿಯಿಂದ ಒಂದೊಂದೇ ಸಾಲಲ್ಲಿ ಹೇಳ್ತೀನಿ ನೀವು ಅನುಕೂಲ ಪ್ರಕಾರ ಈ ರೀತಿ ಮಾಡ್ಕೋಬೋದು ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂವಸ್ ಫಸ್ಟ್ ಟೂ ಪೇಜಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಈ ರೀತಿ ಎರಡು ಪೇಜಿನ ಪೇಜ್ ಓಪನ್ ಮಾಡಿ ಮೇನ್ ಹೆಡ್ಡಿಂಗ್ ಬರ್ಕೊಳ್ಳಿ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಮತ್ತು ಫೋರ್ತ್ ನಾನು ಏನು ಹೇಳ್ತೀನಿ ಅದನ್ನು ಇಲ್ಲೇ ರೀತಿ ಬರಿತಾ ಹೋಗಿ ಎಕ್ಸಾಂಪಲು ಇಲ್ಲೇ ಕಂಟಿನ್ಯೂ ಮಾಡಿ ಅಂದರೆ ಕಲೀಲಿಕ್ಕೆ ಮುಂದೆ ಪಾಸ್ಟ್ ಮತ್ತು ಫ್ಯೂಚರ್ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅರ್ಥ ಆಯಿತು ಸ್ನೇಹಿತರೆ ಅದರಲ್ಲಿ ಮೊದಲನೇ ಟೆನ್ಸ್ ಅರ್ಥ ಮಾಡ್ಕೊಳ್ಳೋಣ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸರಳ ಅಥವಾ ಸಾಮಾನ್ಯ ವರ್ತಮಾನ ಕಾಲ ಸದ್ಯ ಏನು ಬರ್ಕೋಬೇಡಿ ನಾನು ಹೇಳಿದ ಮೇಲೆ ಫಸ್ಟ್ ಕಾಲಮ್ದಲ್ಲಿ ಬರ್ಕೊಳ್ಳಿ ರೈಟ್ ಇದು ಆಲ್ರೆಡಿ ನಿಮ್ಗೆ ನೆನಪಿರ್ಬೋದು ಅಂದ್ಕೊಂಡಿದ್ದೀನಿ ಫಸ್ಟ್ ಡೇ ಗ್ರೀನ್ ಬೋರ್ಡ್ ಮತ್ತು ಚಾಕ್ ಉಪಯೋಗ ಮಾಡಿ ನಾನು ನಿಮಗೆ ಕ್ಲಾಸ್ ಶುರು ಮಾಡಿದ್ದೆ ಆವಾಗ ಹೇಳಿರೋದು ಇನ್ನೊಮ್ಮೆ ರಿಪಿಟೇಷನ್ ಆಗುತ್ತೆ ವರ್ಬ್ ಮೇನ್ ವರ್ಬ್ ಡಸ್ ನಾಟ್ ಚೇಂಜ್ ಮುಖ್ಯ ಕ್ರಿಯಾಪದ ಬದಲಾವಣೆ ಆಗೋದಿಲ್ಲ ಸಿಂಪಲ್ ಪ್ರೆಸೆಂಟೆನ್ಸ್ನಲ್ಲಿ ಯಾವಾಗ ಆ ಯು ದೇವಿ ಬಳಕೆ ಮಾಡಿದಾಗ ಕೆಲವೊಂದು ವಿಷಯಗಳನ್ನ ಕೆಲವು ವಿದ್ಯಾರ್ಥಿಗಳ ಅನುಕೂಲತೆಗೆ ಲಾಭಕ್ಕಾಗಿ ರಿಪೀಟ್ ಇದ್ದೀನಿ ಅದರ ಪೂರ್ತಿ ಉಪಯೋಗ ತಗೊಳ್ಳಿ ನಾನು ನೀನು ಮತ್ತು ನೀವು ಅವರು ಮತ್ತು ಅವು ನಾವು ಈ ಸರ್ವನಾಮ ಉಪಯೋಗ ಮಾಡಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ವಾಕ್ಯ ರಚಿಸಬೇಕಾದ್ರೆ ಆ ಮುಖ್ಯ ಕ್ರಿಯಾಪದ ಬದಲಾವಣೆ ಆಗೋದಿಲ್ಲ ನಮಗೇನು ಮತ್ತೆ ಗೊತ್ತಿರಬೇಕು ಯಾವ ಕನ್ನಡ ಕ್ರಿಯಾಪದಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅದಕ್ಕೆ ನಿಮಗೆ ವಿ ಒನ್ ವಿ ಟು ವಿ ತ್ರೀ ವಿತ್ ಮೀನಿಂಗ್ ಮಾಡ್ಕೋತಾ ಇರಿ ಅಂತ ಹೇಳಿದ್ದೀನಿ ಬರೆಯುವುದು ರೈಟ್ ರೈಟ್ ಉಳಿಯುತ್ತೆ ರೀಡ್ ರೀಡ್ ಆಗಿ ಉಳಿಯುತ್ತೆ ಆರ್ಗನೈಸ್ ಆರ್ಗನೈಸ್ ಆಗಿ ಉಳಿಯುತ್ತೆ ಕ್ರಿಟಿಸೈಝ್ ಕ್ರಿಟಿಸೈಝ್ ಆಗಿ ಉಳಿಯುತ್ತೆ ಫ್ಲೀ ಫ್ಲೀ ಆಗಿ ಉಳಿಯುತ್ತೆ ಇವೆಲ್ಲ ಬೇರೆ ಬೇರೆ ಅರ್ಥವನ್ನು ಹೊಂದಿರುವಂತಹ ಇಂಗ್ಲಿಷ್ ಮುಖ್ಯ ಕ್ರಿಯಾಪದಗಳು ಸಾವಿರಾರು ಇದಾವೆ ಓಕೆ ಆ ಇಂಗ್ಲಿಷ್ ಕ್ರಿಯಾಪದಗಳು ಬದಲಾವಣೆ ಆಗುವುದಿಲ್ಲ ಇನ್ನು ವರ್ಬ್ ಮುಂದೆ ಸೇರಿಸು ಏನನ್ನ ಸಫಿಕ್ಸ್ ಅಂತ ಹೇಳ್ತೀವಿ ಪ್ರೀಫಿಕ್ಸ್ ಅಂದರೆ ಮೊದಲು ಸೇರಿಸು ಸಫಿಕ್ಸ್ ಅಂದರೆ ಆಮೇಲೆ ಸೇರಿಸು ಏನನ್ನ ಎಸ್ ಇ ಎಸ್ ಮತ್ತು ಐ ಎ ಎಸ್ ಇದರ ಮೇಲೆ ಆಧಾರಿತವಾಗಿ ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ ಮೇಕ್ ಅ ಲಿಸ್ಟ್ ಆಫ್ ವರ್ಬ್ಸ್ ಎಸ್ ಎಂಡಿಂಗ್ ವಿತ್ ಎಸ್ ಇ ಎಸ್ ಐ ಎಸ್ ಇನ್ನೊಂದು ಕಡೆ ಮೇಕ್ ಅ ಲಿಸ್ಟ್ ಆಫ್ ನೌನ್ಸ್ ಎಂಡಿಂಗ್ ವಿತ್ ಎಸ್ ಇ ಎಸ್ ಐ ಎಸ್ ಎರಡು ಬೇರೆ ಬೇರೆ ಬರೆದು ಮೇಂಟೈನ್ ಮಾಡ್ತಾ ಇರಿ ಸೊ ವರ್ಬ್ ಮುಂದೆ ಎಸ್ ಇ ಎಸ್ ಐ ಎಸ್ ಸೇರಬೇಕು ಉದಾಹರಣೆ ಫಾರ್ ಎಕ್ಸಾಂಪಲ್ ರೈಟ್

ಕ್ಯಾರಿ ಕ್ಯಾರೀಸ್ ಮ್ಯಾರಿ ಮ್ಯಾರೀಝ್ ಕ್ರೈ ಕ್ರೈಸ್ ಡಿ ನಾಯ್ ಡಿ ನೈಝ್ ಓಕೆ ಇವೆಲ್ಲ ಬರ್ಕೊಳ್ಳೋ ಕಾರಣ ಇಲ್ಲ ನೀವು ಲೀಸ್ಟ್ ಮಾಡ್ತಾ ಇದ್ದರೆ ಅದೇ ಅದಕ್ಕೆ ಸಂಬಂಧಿತವಾದ ಪೂರಕವಾದ ಮಹತ್ವದ ಎಕ್ಸಾಮ್ ದೃಷ್ಟಿಯಿಂದ ಮಹತ್ವದ ಎಕ್ಸಾಂಪಲ್ಗಳನ್ನೇ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇರ್ತೀನಿ ಮಾಡ್ತಾ ಇದ್ರೆ ಇವೆಲ್ಲ ಅತಿ ಈಸಿಯಾಗಿ ಅರ್ಥ ಆಗ್ತವೆ ಅವತ್ತಿನ ಹೋಮ್ವರ್ಕ್ ಅವತ್ತೆ ಮಾಡಿ ಇಟ್ಕೊಂಡ್ಬಿಡಿ ಅಂದರೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಗ್ರಾಮರ್ ಏನು ಸ್ನೇಹಿತರೆ ಡೂ ಡಸ್ ಓಕೆ ಐ ದರ್ ವೀಸಬಲ್ ಇನ್ ನೆಗೆಟಿವ್ ಆ್ಯಂಡ್ ಕ್ವಶನ್ ಸೆಂಟೆನ್ಸಸ್ ಆ್ಯಂಡ್ ಹಿಡನ್ ಇನ್ ಪಾಸಿಟಿವ್ ಸೆಂಟೆನ್ಸಸ್ ಓಕೆ ಓಕೆ ಸೊ ದಿಸ್ ಈಸ್ ವಾಟ್ ದ ಫಸ್ಟ್ ಪಾರ್ಟ್ ಆಫ್ ಅ ಸಿಂಪಲ್ ಪ್ರೆಸೆಂಟೆನ್ಸ್ ಮೊದಲೇದು ಸಹ ಕಲ್ತಿರೋದು ಆದರೆ ಈಗ ಹೊಸದಾಗಿ ನೋಟ್ಸ್ ಮಾಡ್ಕೋತಾ ಇದ್ದೀರಾ ಎರಡು ಪೇಜಿನ ಪೇಜ್ ಓಪನ್ ಮಾಡಿ ನಾಲ್ಕು ಭಾಗ ಮಾಡಿ ಫಸ್ಟ್ ಸೆಕ್ಷನ್ದಲ್ಲಿ ಸಿಂಪಲ್ ಆರ್ಟೋ ಪ್ರೆಸೆಂಟೆನ್ಸ್ ಅಂತ ಬರ್ಕೊಂಡು ಸಾಮಾನ್ಯ ವರ್ತಮಾನ ಕಾಲದಂದು ಅದರ ಕೆಳಗಡೆ ಇದನ್ನು ಬರಿತಾ ಇರಿ ಓಕೆ ಬರ್ಕೊಳ್ಳಿ ಒಂದು ನಿಮಿಷ ಟೈಮ್ ಕೊಡ್ತೀನಿ ಸಿಂಪಲ್ ಪ್ರೆಸೆಂಟ್ ಸರಳ ವರ್ತಮಾನ ಕಾಲ ಫಸ್ಟ್ ಕಾಲಮ್ ವರ್ಬ್ ಡಸ್ ನಾಟ್ ಚೇಂಜ್ ಆ ಯು ವಿ ಸ್ವಲ್ಪ ಜಾ ವೇಗವಾಗಿ ಬರ್ಕೊಳ್ಳಿ ಕಲ್ತಿದೆ ಬರ್ತಾ ನಿಮ್ಮ ಬರೆಯುವ ಸ್ಪೀಡು ಜಾಸ್ತಿ ಆಗಲಿ ಸ್ನೇಹಿತರೆ ವರ್ಬ್ ಮುಂದೆ ಎಸ್ ಇ ಎಸ್ ಇ ಎಸ್ ಇಟ್ ಡೂ ಡಸ್ ವೀಸಬಲ್ ನೆಗೆಟಿವ್ ಆ್ಯಂಡ್ ಕ್ವಸ್ಟನ್ ಸೆಂಟೆನ್ಸಸ್ ಆ್ಯಂಡ್ ಹಿಡನ್ ಇನ್ ಪಾಸಿಟಿವ್ ಸೆಂಟೆನ್ಸಸ್ ಎರಡ್ ಎರಡು ಥರದ ಸರ್ವನಾಮ ಇರೋದ್ರಿಂದ ಒಂದೊಂದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಐ ರೈಟ್ ನಾನು ಬರೆಯುತ್ತೇನೆ ತಕಾರದಿಂದ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಅಂತ ತಿಳ್ಕೊಳ್ಳಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ಬಹುತೇಕವಾದ ಬಹುತೇಕವಾಗಿ ಕನ್ನಡ ಕ್ರಿಯಾಪದಗಳಲ್ಲಿ ತಕಾರ ಇರುವಂಥದ್ದು ಹೀ ರೈಟ್ಸ್ ಅವನು ಬರೆಯುತ್ತಾನೆ ಯಾವುದಕ್ಕೂ ಬೇರೆ ಬೇರೆ ಎಕ್ಸಾಂಪಲ್ಗಳನ್ನ ವಿವರವಾಗಿ ಇನ್ನೊಮ್ಮೆ ನಾನು ನಿಮಗೆ ಕಳಿಸ್ತೀನಿ ಈಗ ಬರೀ ಒಂದೊಂದು ಎರಡು ಎಕ್ಸಾಂಪಲ್ ಮಾತ್ರ ಆ ಸಂದರ್ಭಕ್ಕಾಗಿ ಬರ್ಕೊಳ್ಳಿ ಫಸ್ಟ್ ಕಾಲಮ್ದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓಕೆ ಶಾದಿ ವಿ ಗೋ ಟು ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ಯಾರಾದರೂ ಒಬ್ಬರಿಬ್ರು ಉತ್ತರ ಹೇಳ್ತಾ ಇರಿ ನೆಕ್ಸ್ಟ್ ಟೆನ್ಸ್ ಹೋಗೋಣ ರೈಟ್ ನೆಕ್ಸ್ಟ್ ಒನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅವಿರತ ವರ್ತಮಾನ ಕಾಲ ಓಕೆ ಓಕೆ ಈಗ ಇದು ಇವತ್ತಿಗೆ ನೀವು ಹೊಸದಾಗಿ ಕಲ್ತಿರೋ ಕಾಲ ಹೀಗಾಗಿ ಇದನ್ನು ಯಾವಾಗ ಬಳಕೆ ಮಾಡ್ತೀವಿ ಅದನ್ನು ಹೇಳ್ತೀನಿ ಸಿಂಪಲ್ ಪ್ರೆಸೆಂಟೆನ್ಸ್ ಹೇಳಿದ್ದೀನಿ ಪ್ರೆಸೆಂಟ್ ಕಂಟಿನ್ಯೂವಸ್ ಇಲ್ಲಿ ನೋಡಿ ದಿಸ್ ಈಸ್ ಇಂಪಾರ್ಟೆಂಟ್ ಕಂಟಿನ್ಯೂವಸ್ ಓಕೆ ಸೊ ಕಂಟಿನ್ಯೂಸ್ ಬಂದ ತಕ್ಷಣ ತಿಳ್ಕೊಂಬಿಡಿ ವರ್ಬ್ ಜಿ ಇರಬೇಕು ಕಂಟಿನ್ಯೂಸ್ ಬಂದ ತಕ್ಷಣ ಜಿ ಕಂಟಿನ್ಯೂಸ್ ಬಂದ ತಕ್ಷಣ ವರ್ಬ್ ಜಿ ಆದರೆ ಎಲ್ಲ ಸಂದರ್ಭದಲ್ಲೂ ನೇರವಾಗಿ ಆ ಎನ್ ಜಿ ಇರೋದಿಲ್ಲ ಈ ಆ ಎನ್ ಜಿ ಸೇರುವ ಕ್ರಿಯಾಪದಗಳಿಗೆ ವಿ ಫೋರ್ ಫಾರ್ಮ್ ಅಂತ ಹೇಳ್ತೀವಿ ಓಕೆ ಅದನ್ನು ಪ್ರತ್ಯೇಕವಾಗಿ ಬರೆಸಿಲ್ಲ ಈಗ ಹೇಳ್ತಾ ಇದ್ದೀನಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ವಿ ಫೋರ್ ಮೀನ್ಸ್ ವರ್ಬ್ ಆ ಎನ್ ಜಿ ವಿ ಫೋರ್ ಮೀನ್ಸ್ ವರ್ಬ್ ಆ ಎನ್ ಜಿ ಆದರೆ ಎಲ್ಲ ಸಂದರ್ಭದಲ್ಲೂ ನೇರವಾಗಿ ಆ ಎನ್ ಜಿ ಸೇರೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಸಿಂಗ ಇದರ ಐ ಎನ್ ಜಿ ಸಿಂಗಿಂಗ್ ಇಲ್ಲಿ ನೇರವಾಗಿ ಆ ಎನ್ ಜಿ ಸೇರ್ತು ಆದರೆ ರೈಟಿಂಗ್ ಡಬ್ಲ್ಯೂ ಆರ್ ಐ ಟಿ ಇ ರೈಟ್ ಇಲ್ಲಿ ಈ ಹೋಗಿ ಆ ಎನ್ ಜಿ ಬರುತ್ತೆ ಇಷ್ಟೇ ನೀವು ಲಕ್ಷ ಇಟ್ಕೊಂಡ್ರೆ ಸಾಕು ಆದರೆ ಕಂಟಿನ್ಯೂಸ್ ಅಂತಂದರೆ ಆ ಎನ್ ಜಿ ಬರಬೇಕು ಇದು ನೆನಪಿಟ್ಟುಕೊಳ್ಬೇಕಾದ ಅಂಶ ಇನ್ನ ಇದಕ್ಕೆ ಇನ್ನೊಂದು ಕನ್ನಡದಲ್ಲಿ ಅರ್ಥ ಅವಿರತ ಸತತವಾಗಿ ನಡೀತಾ ಇದೆ ಓಕೆ ಇನ್ನ ಇದನ್ನು ಯಾವಾಗ ಬಳಕೆ ಮಾಡ್ತೀವಿ ಅಲ್ಲಿ ಬರ್ದಿಲ್ಲ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ಸ್ನೇಹಿತರೆ ಅವಿರತ ವರ್ತಮಾನ ಕಾಲವನ್ನು ಕಂಟಿನ್ಯೂಸ್ ಟೆನ್ಸನ್ನ ಯಾವಾಗ ಬಳಕೆ ಮಾಡ್ತೀವಿ ಸ್ನೇಹಿತರೆ ಮಾತನಾಡುವ ವೇಳೆಯಲ್ಲಿ ಮತ್ತು ಸದ್ಯ ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆಗಳನ್ನು ಹೇಳಲು ಓಕೆ ಐ ರಿಪೀಟ್ ಮಾತನಾಡುವ ವೇಳೆಯಲ್ಲಿ ಮತ್ತು ಸದ್ಯ ವರ್ತಮಾನದಲ್ಲಿ ನಡೆಯುತ್ತಿರುವ ನಡೆಯುತ್ತಿರುವ ವೆರಿ ಇಂಪಾರ್ಟೆಂಟ್ ಕಾರ್ಯಗಳನ್ನು ಘಟನೆಗಳನ್ನು ಅಂಶಗಳನ್ನು ಹೇಳಲು ಈ ಕಾಲವನ್ನು ಬಳಸುತ್ತೇವೆ ಯಾವುದು ಅವಿರತ ವರ್ತಮಾನ ಕಾಲ ಓಕೆ ಇನ್ನು ಗ್ರಾಮರ್ ರೂಲ್ ಏನು ಮೊದಲು ಹೇಳಿದಂಗೆ ವರ್ಬ್ ಆ ಎನ್ ಜಿ ಬಳಕೆ ಮಾಡಬೇಕು ಇದರ ಹಿಂದಗಡೆ ಬಿ ರೂಪದ ಸಹಾಯಕ ಕ್ರಿಯಾಪದಗಳನ್ನ ಬಳಸಬೇಕು ಬಿ ರೂಪದ ಸಹಾಯಕ ಕ್ರಿಯಾಪದಗಳು ಈಗ ಆಲ್ರೆಡಿ ನಾವು ಕಲ್ತಿದ್ದೀವಿ ಓಕೆ ಯಾವ್ಯಾವು ಆಮ್ ಈಸ್ ಮತ್ತು ಆರ್ ಓಕೆ ಆಮ್ ಅನ್ನ ಐ ಜೊತೆಗೆ ಈಸ್ ಅನ್ನ ಹಿ ಶಿ ಇಟ್ ಜೊತೆಗೆ ಆರ್ ಅನ್ನ ದೇ ಯು ವಿ ಜೊತೆಗೆ ಬಳಕೆ ಮಾಡುವಂಥದ್ದು ಓಕೆ ಸೊ ಈ ರೀತಿ ಇರೋದರಿಂದ ಯಾವ ಸರ್ವನಾಮಕ್ಕೆ ಯಾವ ಸಹಾಯಕ ಕ್ರಿಯಾಪದ ಬಳಕೆ ವೆರಿ ಇಂಪಾರ್ಟೆಂಟ್ ಎಸ್ ಪಿ ಪಿ ಎಫ್ ಟೇಬಲ್ದಲ್ಲಿ ಆಲ್ರೆಡಿ ನೀವು ಬರ್ಕೊಂಡಿದ್ದೀರಾ ಈಗ ಬರೀ ಲಕ್ಷಗೋಡ್ ಕೇಳ್ಕೊಳ್ಳಿ ಆಮೇಲೆ ಈ ರೂಲನ್ನು ಬರ್ಕೊಳ್ಳಿ ಸೊ ಮಾತನಾಡುವ ವೇಳೆಯಲ್ಲಿ ಮತ್ತು ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆ ಹೇಳಬೇಕಾದ್ರೆ ಈ ಟೆನ್ಸನ್ನು ಯೂಸ್ ಮಾಡ್ತೀವಿ ಗ್ರಾಮರ್ ರೂಲ್ ವರ್ಬ್ ಐ ಎನ್ ಜಿ ಹಿಂದುಗಡೆ ಬಿ ರೂಪದ ಸಹಾಯಕ ಕ್ರಿಯಾಪದಗಳು ಓಕೆ ಈಗ ಈ ಎಕ್ಸಾಂಪಲ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸದ್ಯ ಈ ಸಂದರ್ಭಿಕವಾಗಿ ಹೇಳುವ ಒಂದು ಅನ್ವಯವಾಗುವ ಎಕ್ಸಾಂಪಲ್ ಹೇಳ್ತೀನಿ ನಾ ಈಗ ಮಾತಾಡ್ತಾ ಇದ್ದೀನಿ ಜೊತೆಗೆ ಏನು ನಡೀತಾ ಇದೆ ಕಲಿಸುವಿಕೆ ಬೋಧನೆ ಪಾಠ ಮಾಡುವಿಕೆ ಪಾಠ ಮಾಡುವಿಕೆ ಏನಂತ ಹೇಳ್ತೀವಿ ಟೀಚ್ ಕರೆಕ್ಟ್ ಟೀಚ್ ಇದ್ರೆ ಐ ಎನ್ ಜಿ ಫಾರ್ಮು ಟೀಚಿಂಗ್ ನಾನು ಅಂತ ಹೇಳಕ್ಕೆ ಆಯ್ ಆಯ್ ಮುಂದೆ ಸಹಾಯಕ ಕ್ರಿಯಾಪದ ಆಮ್ ಸೊ ಏನಂತ ಹೇಳ್ಬೋದು ಐ ಎಮ್ ಟೀಚಿಂಗ್ ಆಟ್ ಟೆನ್ ಥರ್ಟಿ ಟು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಕನ್ನಡದಲ್ಲಿ ಕಲಿಸುತ್ತಿದ್ದೇನೆ ತ ಮತ್ತು ದಕಾರ ಎರಡೂ ಬರ್ತವೆ ಕೊನೆಯ ಮೂರು ಅಕ್ಷರಗಳಲ್ಲಿ ಇದ್ದೇನೆ ಅಂತ ಬರುತ್ತೆ ಓಕೆ ಶ್ರೀ ಕನ್ನಡ ಕ್ರಿಯಾಪದಗಳ ಕೊನೆಯ ಎರಡು ಮೂರು ಅಕ್ಷರಗಳು ಟೆನ್ಸನ್ನು ಹೇಳ್ತವೆ ಬಹುತೇಕವಾಗಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಬರೇ ತಕಾರ ಪ್ರತಿನಿತ್ಯ ನಾನು ಕಲಿಸುತ್ತೇನೆ ಓಕೆ ಆದರೆ ಸದ್ಯ ಹತ್ತೂವರೆಗೆ ಆನ್ಲೈನ್ ಬ್ಯಾಚ್ ನಂಬರ್ ಒನ್ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಕಂಟಿನ್ಯೂವಸ್ ಕಲಿಸುತ್ತಿದ್ದೇನೆ ಇಲ್ಲಿ ತಕಾರ ಮತ್ತು ದಕಾರ ಎರಡೂ ಬರುತ್ತೆ ಕೊನೆಯ ಮೂರು ಅಕ್ಷರಗಳಲ್ಲಿ ಇದ್ದೇನೆ ಎಂಬ ವರ್ತಮಾನದ ಅಂಶ ಬರುತ್ತೆ ನೀವು ಏನು ಮಾಡ್ತಾ ಇದ್ದೀರಾ ನೀವು ಹೇಳ್ಬೋದು ಕಲಿಯುತ್ತಿದ್ದೇವೆ ಲರ್ನಿಂಗ್ ನಾವು ಅಂತ ಹೇಳೋಕ್ಕೆ ವಿ ಮುಂದೆ ಸಹಾಯಕ ಕ್ರಿಯಾಪದ ಆರ್ ಸೊ ವಿದ್ಯಾರ್ಥಿಗಳು ನೀವು ಹೇಳ್ತೀರಾ ವಿ ಆರ್ ಲರ್ನಿಂಗ್ ಬೇಸಿಕ್ ಗ್ರಾಮರ್ ಕಲಿಯುತ್ತಿದ್ದೇವೆ ಪ್ರತಿದಿನ ಕ್ಲಾಸಿಕಲ್ಲಿ ಕಲಿಯುತ್ತೇವೆ ಸದ್ಯ ಹತ್ತುವರೆಗೆ ಕಲಿಯುತ್ತಿದ್ದೇವೆ ಇದು ನಂಬರ್ ಒನ್ ಇದಾದಮೇಲೆ ಆ ಎಕ್ಸಾಂಪಲ್ ಹೇಳ್ತೀನಿ ಮೊದಲು ಇದನ್ನು ತಿಳ್ಕೊಳ್ಳಿ ಎರಡನೇದು ವರ್ತಮಾನದಲ್ಲಿ ನಡೆಯುವ ಓಕೆ ಈಗ ನೋಡಿ ನಿಮಗೆ ಪಿ ಎಸ್ ಐ ಎಕ್ಸಾಮ್ ಬರುವವರೆಗೂ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಈ ತಿಂಗಳು ವರ್ತಮಾನಿದ್ದಂಗೆ ಪಿ ಎಸ್ ಐ ಆನ್ಲೈನ್ ಬ್ಯಾಚ್ ನಂಬರ್ ಒನ್ ವಿದ್ಯಾರ್ಥಿಗಳು ನೀವು ಏನು ಮಾಡ್ತಾ ಇದ್ದೀರಾ ಅಂತ ಯಾರಾದರೂ ಕೇಳಿದರೆ ಓಕೆ ಏಪ್ರಿಲ್ ಮೇ ಜೂನ್ ಜುಲೈ ಓಕೆ ನಾಲ್ಕು ತಿಂಗಳುಗಳು ಅಂದರೆ ಎಕ್ಸಾಮ್ ಆಗುವವರೆಗೆ ಇದೊಂದು ವರ್ತಮಾನ ನೀವು ಹೇಳ್ತೀರಾ ವಿ ಆರ್ ಸ್ಟಡಿಯಿಂಗ್ ಫಾರ್ ಪಿ ಎಸ್ ಐ ಎಕ್ಸಾಮಿನೇಷನ್ ಪಿ ಎಸ್ ಐ ಪರೀಕ್ಷೆ ಸಲುವಾಗಿ ಅಭ್ಯಾಸ ಮಾಡುತ್ತಿದ್ದೇವೆ ಅದು ಬರೀ ಮಾತನಾಡುವ ವೇಳೆಯಲ್ಲಿ ಮಾತ್ರ ಅಲ್ಲ ವರ್ತಮಾನದಲ್ಲೂ ಆಗುತ್ತೆ ಇನ್ನೊಂದು ನಿಮಗೆ ತಿಳಿಸಬೇಕಾದ ಎಕ್ಸಾಂಪಲ್ಲು ಮೈ ಡಿಯರ್ ಫ್ರೆಂಡ್ಸ್ ಕಾದಂಬರಿ ಓದುವುದು ಕಾದಂಬರಿ ಬರೆಯುವುದು ಎರಡು ಒಂದೇ ದಿನ ಬರೋಕ್ಕಾಗತ್ತಾ ಇಲ್ಲ ಒಂದೇ ದಿನ ಕಾದಂಬರಿ ಓದೋಕ್ಕಾಗತ್ತಾ ಇಲ್ಲ ಓಕೆ ಅದು ವರ್ತಮಾನ ಆ ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆ ಹೇಳಬೇಕಾದರೂ ಪ್ರೆಸೆಂಟ್ ಕಂಟಿನ್ಯೂಯಸ್ ಅದಕ್ಕೆ ಹೇಳ್ತೀವಿ ಕಂಟಿನ್ಯೂಯಸ್ ನಡೀತಾ ಇದೆ ಸತತವಾಗಿ ನಡೀತಾ ಇದೆ ಇದಕ್ಕೆ ಇನ್ನೊಂದು ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ ಇನ್ನೂ ಪೂರ್ತಿ ಆಗಿಲ್ಲ ಓಕೆ ಸೊ ನಾನು ಕಾದಂಬರಿ ಓದುತ್ತಿದ್ದೇನೆ ಲೇಖಕರು ಕಾದಂಬರಿ ಬರೆಯುತ್ತಿದ್ದಾರೆ ಓಕೆ ಈ ರೀತಿ ವರ್ತಮಾನ ಕಾಲದಲ್ಲಿ ಮತ್ತು ಮಾತನಾಡುವ ವೇಳೆಯಲ್ಲಿ ನಡೆಯುತ್ತಿರುವ ಕ್ರಿಯೆ ಹೇಳಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಇನ್ನು ಅದೇ ಮೂಲ ಎಕ್ಸಾಂಪಲ್ಗೆ ಹೋಗೋಣ ಅಲ್ಲಿ ನಾವು ಹೇಳಿದ್ವಿ ಐ ರೈಟ್ ಈಗ ನೀವು ಬರ್ಕೊಂಡಿದ್ದು ಕಂಪೇರ್ ಮಾಡೋಕ್ಕಾಗುತ್ತೆ ಇದನ್ನು ನಾ ಹೇಳಿದ ಮೇಲೆ ಎರಡನೇ ಕಾಲಮ್ದಲ್ಲಿ ಬರ್ಕೊಳ್ಳಿ ಓಕೆ ಇದು ರೂಲು ಎಕ್ಸಾಂಪಲ್ ಆ ಅಲ್ಲಿ ಐ ರೈಟ್ ಇತ್ತು ಅಲ್ಲಿ ಇಲ್ಲಿ ಐ ಎಮ್ ರೈಟಿಂಗ್ ಆಗಿದೆ ಓಕೆ ಸಿಂಗಲ್ ಟಿ ಬರುತ್ತೆ ಸ್ಪೇಲಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಮೈ ಫ್ರೆಂಡ್ಸ್ ಐ ಎಮ್ ರೈಟಿಂಗ್ ಇಲ್ಲಿ ನೋಡಿ ನಾನು ಬರೆಯುತ್ತಿದ್ದೇನೆ ಕೊನೆಯ ಮೂರು ಅಕ್ಷರಗಳಲ್ಲಿ ಇದ್ದೇನೆ ತ ಮತ್ತು ದ ಕಾರ ಎರಡೂ ಬರ್ತದೆ ಹೀಗಾಗಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಇನ್ನ ಹಿ ಈಸ್ ರೈಟಿಂಗ್ ಅವನು ಬರೆಯುತ್ತಿದ್ದಾನೆ ಕೊನೆಯ ಮೂರು ಅಕ್ಷರಗಳಲ್ಲಿ ಇದ್ದಾನೆ ಅದೇ ಕೊನೆಯ ಮೂರು ಅಕ್ಷರಗಳಲ್ಲಿ ತ ಮತ್ತು ದ ಬೇಕಂತೆ ರಿಪೀಟ್ ಮಾಡ್ತಾ ಇದ್ದೀನಿ ಓಕೆ ದಿಸ್ ಈಸ್ ವಾಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಓಕೆ ಸೊ ಹೇಳೋದು ಅರ್ಥ ಮಾಡ್ಕೊಳ್ಳೋದು ಭಾಳ ಇರುತ್ತೆ ಅದನ್ನು ನೋಟ್ಸ್ ರೂಪದಲ್ಲಿ ನೀವು ಈ ರೀತಿ ಸಿಂಪಲ್ ಆಗಿ ಬರ್ಕೋಬೋದು ಬರ್ಕೊಳ್ಳಿ ಪ್ರೆಸೆಂಟ್ ಟೆನ್ಸ್ ಬರ್ಕೊಳ್ಳಿ ಅವಿರತ ಅಥವಾ ಅಪೂರ್ಣ ವರ್ತಮಾನ ಕಾಲ ಗ್ರಾಮರ್ ರೂಲ್ ಬಿ ರೂಪದ ಎಮ್ ಈಸ್ ಆರ್ ಮುಂದಗಡೆ ವರ್ಬ್ ಆ ಎನ್ ಜಿ ವರ್ಬ್ ಆ ಎನ್ ಜಿಗೆ ವಿ ಫೋರ್ ಫಾರ್ಮ್ ಅಂತ ಹೇಳ್ತೀವಿ ಅಲ್ಲೇ ಬರ್ಕೊಂಬಿಡಿ ವಿ ಫೋರ್ ಫಾರ್ಮ್ ಬರ್ಕೊಂಡಿದ್ರೆ ಓಕೆ ಬರ್ಕೊಂಡಿದ್ರೆ ಈಗ ಬರ್ಕೊಳ್ಳಿ ವರ್ಬ್ ಆ ಎನ್ ಜಿ ಎಕ್ಸಾಂಪಲ್ ಐ ಎಮ್ ರೈಟಿಂಗ್ ನಾನು ಬರೆಯುತ್ತಿದ್ದೇನೆ ಲಾಸ್ಟ್ ಮೂರು ಅಥವಾ ಎರಡು ಅಕ್ಷರಗಳನ್ನ ಅಂಡರ್ಲೈನ್ ಅಥವಾ ಹೈಲೈಟ್ ಮಾಡಿ ಪ್ರೆಸೆಂಟ್ ಕಂಟ್ ಪ್ರ ಸಿಂಪಲ್ ಪ್ರೆಸೆಂಟ್ ಎಕ್ಸಾಂಪಲ್ ಸಹಿತ ಅಲ್ಲಿ ನಾನು ಬರೆಯುತ್ತೇನೆ ಪ್ರ ಸಿಂಪಲ್ ಪ್ರೆಸೆಂಟಲ್ಲಿ ತೇನೆ ಅಂಡರ್ಲೈನ್ ಮಾಡಿ ಅವನು ಬರೆಯುತ್ತಾನೆ ತಾನೇ ಅಂಡರ್ಲೈನ್ ಮಾಡಿ ಇಲ್ಲಿ ತಿದ್ದೇನೆ ತಿದ್ದಾನೆ ಅಂಡರ್ಲೈನ್ ಅಥವಾ ಹೈಲೈಟ್ ಮಾಡಿ ಕೊನೆ ಎರಡು ಮೂರು ಅಕ್ಷರಗಳು ನಿಮಗೆ ಟೆನ್ಸನ್ನ ಈಸಿಯಾಗಿ ಹೇಳ್ತವೆ ಸ್ನೇಹಿತರೆ ಬರ್ಕೊಳ್ಳಿ ಆಯಿತು ವರ್ಬ್ ಆನ್ ಜಿ ಇಂಟು ಬ್ರಕೆಟ್ ಆ ವರ್ ಬನ್ ಜಿ ಯಾವ ರೂಪ ಅಂತೀವಿ ವಿ ಫೋರ್ ಮೊನ್ನೆ ವಿ ಒನ್ ಬಿ ಟು ವಿ ತ್ರೀ ನಿನ್ನೇ ಕಲ್ತಿದ್ದೀವಿ ವಿ ಫೋರ್ ಅಂದರೆ ಎಲ್ಲದಕ್ಕೂ ಆ ಇಂಜಿ ಸೇರಿಸೋದು ಅದಕ್ಕೆ ನಿಮಗೆ ಪ್ರತ್ಯೇಕವಾಗಿ ಕೊಟ್ಟಿಲ್ಲ ವಿ ಫೈ ಅಂದರೆ ಎಸ್ ಇ ಎಸ್ ಐ ಎಸ್ ಬರುತ್ತೆ ಅಥವಾ ಟೂ ಹಚ್ಚೋದು ಬರುತ್ತೆ ಓಕೆ ಈಗ ಸದ್ಯ ಇಷ್ಟೇ ತಿಳ್ಕೊಳ್ಳಿ ವಿ ಫೋರ್ ಎಕ್ಸಾಂಪಲ್ ಐ ಆಮ್ ರೈಟಿಂಗ್ ಹೀ ಇಸ್ ರೈಟಿಂಗ್ ಅರ್ಥ ನಾನು ಬರೆಯುತ್ತಿದ್ದೇನೆ ಅವನು ಬರೆಯುತ್ತಿದ್ದಾನೆ ಸೆಕೆಂಡ್ ಕಾಲಮಲ್ಲಿ ಬರ್ಕೊಳ್ಳಿ ಮುಂದೆ ಹೋಗ್ಬೋದಾ ಸ್ನೇಹಿತರೆ ನೆಕ್ಸ್ಟ್ ಒನ್ ಈಸ್ ಪ್ರೆಸೆಂಟ್ ಟೆನ್ಸ್ ಮೊದಲು ಲಕ್ಷ ಕೊಡಿ ಆಮೇಲೆ ಬರ್ಕೊಳ್ಳಿ ಟೈಮ್ ಕೊಡ್ತೀನಿ ಡೋಂಟ್ ವರಿ ಪರಿಪೂರ್ಣ ವರ್ತಮಾನ ಕಾಲ ಓಕೆ ಸೊ ಗ್ರಾಮರ್ ರೂಲ್ ಹ್ಯಾಸ್ ಅಥವಾ ಹ್ಯಾವ್ ವಿ ತ್ರೀ ನೋಡಿ ಇಲ್ಲಿಯವರೆಗೆ ನಾವು ವಿ ಥ್ರೀ ಬಳಕೆ ಮಾಡಿದ್ದಿಲ್ಲ ಬಳಕೆ ವಿ ಥ್ರೀ ಬಳಕೆ ಮಾಡುವಂಥದ್ದು ಎಲ್ಲ ತರಹದ ಪರ್ಫೆಕ್ಟೆನ್ಸ್ಗಳಲ್ಲಿ ಓಕೆ ಇನ್ನ ಇದನ್ನ ಯಾವಾಗ ಬಳಕೆ ಮಾಡ್ತೀವಿ ಲಕ್ಷ ಕೊಡಿ ಕೇಳಿ ಈ ಮೊದಲು ಪೂರ್ಣಗೊಂಡು ವರ್ತಮಾನದಲ್ಲಿ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ವಾಸ್ತವಿಕತೆಯನ್ನು ಹೊಂದಿರುವ ಘಟನೆಗಳ ಬಗ್ಗೆ ಹೇಳಲು ಈ ಕಾಲವನ್ನು ಬಳಸುತ್ತೇವೆ ಐ ರಿಪೀಟ್ ಈ ಮೊದಲು ಪೂರ್ಣಗೊಂಡು ನೋಡಿ ಅದರಲ್ಲೇ ಇರುತ್ತೆ ಸ್ವಲ್ಪ ಸುದೀರ್ಘವಾಗಿ ಲಕ್ಷ ಕೊಟ್ಟು ಕೇಳಿ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈ ಮೊದಲು ಪೂರ್ಣಗೊಂಡು ಕೆಲಸ ಮೊದಲೇ ಆಗಿದೆ ವರ್ತಮಾನದಲ್ಲಿ ಪ್ರಾಮುಖ್ಯತೆ ವಾಸ್ತವಿಕತೆ ಇಂಪಾರ್ಟೆನ್ಸ್ ಹೊಂದಿರುವ ಘಟನೆಗಳ ಬಗ್ಗೆ ಹೇಳಲು ಈ ಕಾಲವನ್ನು ಬಳಸುತ್ತೇವೆ ಓಕೆ ಗ್ರಾಮರ್ ಹ್ಯಾಸ್ ಅಥವಾ ಹ್ಯಾವ್ ವಿ ಥ್ರಿ ಓಕೆ ಸೊ ಹ್ಯಾಸ್ ಯಾವಾಗ ಬಳಕೆ ಮಾಡ್ತೀವಿ ಹಿ ಶಿ ಇಟ್ ಹ್ಯಾವ್ ಯಾವಾಗ ಯೂಸ್ ಮಾಡ್ತೀವಿ ಆ ಯು ದೇವಿ ಇನ್ನ ವಿ ಥ್ರೀ ನಿಮ್ಗೆ ಗೊತ್ತಿದೆ ಸಿಂಗ್ ಇದರ ಏನು ಸ್ನೇಹಿತರೆ ಯಾರಾದರೂ ಒಬ್ರಿಬ್ರು ಹೇಳ್ಬೋದಾ ಸಿಂಗ್ ಇದರ ವಿ ಥ್ರಿ ಕರೆಕ್ಟ್ ಕರೆಕ್ಟ್ ಕಮ್ ಕಮ್ ಇದರ ವಿ ಕಮ್ ಓನ್ಲಿ ಕರೆಕ್ಟ್ ರೈಟ್ ಇದರ ವಿ ತ್ರೀ ಆಹಾ ಅಲ್ಲ ಮಗು ರಿಟರ್ನ್ ಕರೆಕ್ಟ್ ಓಕೆ ಎಸ್ ವಿ ತ್ರೀ ಬೆಳೆ ವಿ ತ್ರೀ ಇಲ್ಲಿ ಯೂಸ್ ಮಾಡ್ತೀವಿ ಇನ್ನ ಕನ್ನಡದಲ್ಲಿ ಓಕೆ ಇದು ಈ ಎಕ್ಸಾಂಪಲ್ಗಿಂತ ಮುಂಚೆ ಸನ್ನಿವೇಶಕ್ಕೆ ತಕ್ಕಂಗೆ ಮೊದಲು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಆಮೇಲೆ ಇವನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಈಗ ಪ್ರವೇಶ ಮಾಡೋದಕ್ಕೆ ಏನಂತ ಹೇಳ್ತೀವಿ ಎಂಟರ್ ಎಂಟರ್ ಇದ್ರೆ ವಿ ಟು ಮತ್ತು ವಿ ತ್ರೀ ಏನು ಕರೆಕ್ಟ್ ನಾನು ಅಂತ ಹೇಳಕ್ಕೆ ಐ ಐ ಮುಂದೆ ಹ್ಯಾವ್ ಅ ಹ್ಯಾಸ್ ಅ ಕರೆಕ್ಟ್ ಕರೆಕ್ಟ್ ಸೊ ವೆರಿ ಗುಡ್ ಕಾಂಗ್ರಾಚುಲೇಷನ್ಸ್ ಸೊ ವೆರಿ ಸಿಂಪಲ್ ಎಕ್ಸಾಂಪಲ್ ನೀವೀಗ ಸದ್ಯ ಅರ್ಥ ಮಾಡ್ಕೊಳ್ಳೋದು ಐ ಹ್ಯಾವ್ ಎಂಟರ್ಡ್ ದ ಕ್ಲಾಸ್ ರೂಮ್ ಪ್ರವೇಶ ಮಾಡೋದು ಯಾವಾಗ ಹತ್ತು ಗಂಟೆಗೆ ಆದರೆ ಹತ್ತರಿಂದ ಹನ್ನೊಂದು ಗಂಟೆ ಇದು ಪಿರಿಯಡ್ ಟೈಮ್ ಹನ್ನೊಂದು ಗಂಟೆವರೆಗೆ ಅಸ್ತಿತ್ವ ಇರುತ್ತೆ ಟೈಮ್ ಟೇಬಲ್ ಪಿರಿಯಡ್ ಪ್ರಕಾರ ಇವತ್ತಿನ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಮುಗಿಯುತ್ತೆ ಅಲ್ಲಿಯವರೆಗೂ ನಾ ಹೇಳ್ಬೋದು ಓಕೆ ಸೊ ಹೊರಗೆ ಹೋದ ತಕ್ಷಣ ಸೊ ನೀವು ಎಷ್ಟೊತ್ತಿಗೆ ಎಂಟ್ರಿ ಮಾಡಿದಿರಾ ಹೇಳಬೇಕಾದದ್ದು ಆವ್ ಎಂಟರ್ಡ್ ದ ಕ್ಲಾಸ್ ರೂಮ್ ಆಟ್ ಡ್ಯಾಶ್ ಒ ಕ್ಲಾಕ್ ಓಕೆ ಸೊ ಈ ಮೊದಲು ಪೂರ್ಣಗೊಂಡು ಸದ್ಯ ವರ್ತಮಾನದಲ್ಲಿ ಪ್ರಾಮುಖ್ಯತೆ ಇರುವ ಘಟನೆಗಳು ಓಕೆ ಈಗ ಇನ್ನೊಂದು ಕೆ ಐ ಎಸ್ ಮೇನ್ಸ್ ಮತ್ತು ಐ ಐ ಎಸ್ ಮೇನ್ಸ್ ಬಹುತೇಕವಾಗಿ ಕೇಳಲೇ ಬೇಕಾದ ಒಂದು ಪ್ರಶ್ನೆ ಕೇಳಬಹುದಾದ ಪ್ರಶ್ನೆ ಓಕೆ ಕೇಳ್ತಾರೆ ಇಂಗ್ಲೀಷ್ನಲ್ಲಿ ಹೇಳಿ ಅಂತ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನು ನಿಮ್ಮ ವಿದ್ಯಾರ್ಥಿ ಏನು ಅಂತ ಹೇಳಿದಾಗ ಇಂಗ್ಲೀಷ್ನಲ್ಲಿ ಯಾರಾದರೂ ಒಬ್ಬರಿಬ್ರು ಯಾವ ರೀತಿ ಹೇಳ್ತೀರಾ ನಿಮ್ಮ ವಿದ್ಯಾರ್ಥೆ ಹಾಂ ವೆರಿ ಗುಡ್ ಎಸ್ ವೆರಿ ವಂಡರ್ಫುಲ್ ವಂಡರ್ಫುಲ್ ಕಾಂಗ್ರಾಚುಲೇಷನ್ಸ್ ಯಸ್ ಐ ಹ್ಯಾವ್ ಐ ಹ್ಯಾವ್ ಕಂಪ್ಲೀಟೆಡ್ ಒಬ್ಬರಿಬ್ಬರು ಮಾತ್ರ ಬರೀ ಕಂಪ್ಲೀಟ್ ಹೇಳಿದ್ರಿ ಓಕೆ ನಿಜವಾಗಿ ಹೇಳಬೇಕಾದದ್ದು ಐ ಹ್ಯಾವ್ ಇವನ್ ಕೆಲವೊಬ್ರು ಡನ್ ಅಂತ ಹೇಳಿದ್ರಿ ಮಾ ಹೇಳ್ಬೋದು ಐ ಹ್ಯಾವ್ ಕಂಪ್ಲೀಟೆಡ್ ಆರ್ ಐ ಹ್ಯಾವ್ ಡನ್ ಮೈ ಗ್ರ್ಯಾಜುವೇಷನ್ ಫ್ರಾಮ್ ಡ್ಯಾಶ್ ಕಾಲೇಜ್ ಯಾಕೆ ಡಿಗ್ರಿ ನಾವು ಹತ್ತು ವರ್ಷ ಹಿಂದೆ ಮುಗಿಸಿರ್ಬೋದು ಪೂರ್ಣ ಮೊದಲೇ ಆಗಿದೆ ಆದರೆ ಈಗೂ ಅದಕ್ಕೇನಿದೆ ಅಸ್ತಿತ್ವ ಇದೆ ಸೊ ಇಂತಹ ಘಟನೆಗಳು ಹೇಳಬೇಕಾದ್ರೆ ಯಾವ ಟೆನ್ಸ್ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಗ್ರಾಮರ್ ರೂಲ್ ಹ್ಯಾಸ್ ಅಥವಾ ಹ್ಯಾವ್ ವಿ ಓಕೆ ಇನ್ನು ಅದೇ ಎಕ್ಸಾಂಪಲು ಕಂಪ್ಯಾರಿಸನ್ ಈಸಿ ಆಗುತ್ತೆ ಇದಾದ ಮೇಲೆ ಫುಲ್ ಸೆಟ್ ಎಕ್ಸಾಂಪಲ್ಸ್ ಮತ್ತೆ ತಗೋತೀನಿ ಆ ಹ್ಯಾವ್ ರಿಟರ್ನ್ ನೋಡಿ ಪ್ರತಿದಿನ ನಾನು ಬರೆಯುತ್ತೇನೆ ಅಂಡರ್ಲೈನ್ತೇನೆ ಇದರ ಹಿಂದಿಂದು ಕಂಟಿನ್ಯೂಸ್ ಬರೆಯುತ್ತಿದ್ದೇನೆ ಅಂಡರ್ಲೈನ್ ತಿದ್ದೇನೆ ಇಲ್ಲಿ ನೋಡ್ಕೊಳ್ಳಿ ಆ ಹ್ಯಾವ್ ರಿಟರ್ನ್ ನಾನು ಬರೆದಿದ್ದೇನೆ ಯಾಕೆ ಸರ್ ಇದು ಪ್ರೆಸೆಂಟೆನ್ಸು ಕೊನೆಯ ಮೂರು ಅಕ್ಷರಗಳಲ್ಲಿ ಇದ್ದೇನೆ ಎಂಬ ವರ್ತಮಾನದ ಅಂಶ ಇನ್ನು ಇಲ್ಲಿ ಕಾರ ಇರುತ್ತೆ ಹಿಂದಿನ ಟೆನ್ಸಲ್ಲಿ ತ ಮತ್ತು ದ ಇತ್ತು ಅದರ ಹಿಂದಿನ ಟೆನ್ಸಲ್ಲಿ ತ ತಕಾರ ಇತ್ತು ಇಲ್ಲಿ ದ ಕಾರ ಬಹುತೇಕವಾಗಿ ಓಕೆ ದೇ ಅವುಗಳು ಇದ್ದಾಗ ಮಾತ್ರ ಅಪವಾದ ಅಲ್ಲಿ ದಕಾರ ಇಲ್ಲೇ ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ ಎಕ್ಸಾಂಪಲ್ ಕೊಟ್ಟಾಗ ಹೇಳ್ತೀನಿ ಹೀ ಹ್ಯಾಸ್ ಅ ರಿಟರ್ನ್ ಅವನು ಬರೆದಿದ್ದಾನೆ ಓಕೆ ಈ ರೀತಿ ಯಾವುದೂ ಕ್ರಿಯಾಪದಗಳನ್ನು ವಿರಿ ಬಳಕೆ ಮಾಡಿ ಅದರ ಹಿಂದೆ ಹ್ಯಾಸ್ ಮತ್ತು ಹ್ಯಾವ್ ಸಾಂದರ್ಭಿಕವಾಗಿ ಯೂಸ್ ಮಾಡಿ ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡ್ಬೋದು ಓಕೆ ಎಸ್ ಬರ್ಕೊಳ್ಳಿ ಸ್ನೇಹಿತರೆ प्रेसेंट पर्फेक्टें परिपूर्ण वर्तमान कल ग्रामर रूल हैज हैव वी थ्री एग्जांपल एक्सापल आैव रिटंड नानु बरदे अंडरलैन दी हाज ऋटन बरद्दाने अंडरलाइन और हाई लाइट द्वाने लास्ट टू और थ्री ऐटर्स अकॉर्ंगली बरि दकार अल्ली मार्क मे ओनली दकार ಆಯ್ತು ಸ್ನೇಹಿತರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಾಲ್ಕನೇ ಕಾಲಮಲ್ಲಿ ಬರ್ಕೊಳ್ಳಿ ಓಕೆ ಪರಿಪೂರ್ಣ ಅವಿರತ ವರ್ತಮಾನ ಕಾಲ ಎರಡು ಮತ್ತು ಮೂರನ್ನ ಕಂಟಿನ್ಯೂಸ್ ಆಗಿ ಐ ಮೀನ್ ಕಂಬೈನ್ ಆಗಿ ಬರೆಯುವಂಥದ್ದು ಓಕೆ ಎಸ್ ನಾನು ಈಗ ಹೇಳಿದ್ದೆ ಕಂಟಿನ್ಯೂಸ್ ಬಂದ ತಕ್ಷಣ ಏನು ಬರಬೇಕು ವರ್ಬಾಯನ್ ಜಿ ಕಂಟಿನ್ಯೂಸ್ ಬಂದ ತಕ್ಷಣ ವರ್ಬಾಯನ್ ಜಿ ಇದರ ಹಿಂದ್ಗಡೆ ಹ್ಯಾಸ್ ಅಥವಾ ಹ್ಯಾವ್ ಬೀನ್ ವರ್ ಬಾಯನ್ ಜಿ ಏನು ಸರಿ ಇದು ಹ್ಯಾಸ್ ಹ್ಯಾವ್ ಬಿನ್ ವರ್ ಬಾಯನ್ ಜಿ ಈ ಎರಡನೇ ಟೆನ್ಸ್ಗೂ ನಾಲ್ಕನೇ ಏನು ವ್ಯತ್ಯಾಸ ಅಲ್ಲಿ ನೇರವಾಗಿ ಮಾತನಾಡುವ ವೇಳೆಯಲ್ಲಿ ಇಲ್ಲಿ ಅವಧಿ ಇರತ್ತೆ ಕಾಲಾವಧಿ ಡ್ಯೂರೇಷನ್ ಕೆಲ ಸಮಯದಿಂದ ಆ ಕೆಲಸ ಆಗ್ತಾ ಇದೆ ಓಕೆ ವರ್ ಬಾಯಂಜಿ ಹಿಂದ್ಗಡೆ ಹ್ಯಾಸ್ ಅಥವಾ ಹ್ಯಾವ್ ಬೀನ್ ಈ ಹ್ಯಾಸ್ ಹ್ಯಾವ್ ಬಿನ್ ಏನಿರುತ್ತೆ ಇದು ಕಾಲಾವಧಿನ ತೋರಿಸುತ್ತೆ ಅದು ಸಹಿತ ವೀಸಿಬಲ್ ಇರ್ಬೋದು ಹಿಡನ್ ಇರ್ಬೋದು ಆ ಕಾಲಾವಧಿ ಹೇಳ್ಬೋದು ಹೇಳ್ದೇನು ಇದ್ದಿರ್ಬೋದು ಓಕೆ ಯಾವಾಗ ಬಳಕೆ ಮಾಡ್ತೀವಿ ಈ ಮೊದಲು ಆರಂಭಗೊಂಡು ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆ ಅವಿರತ ಸತತವಾಗಿ ನಡೀತಾ ಇದೆ ಈ ಮೊದಲು ಆರಂಭಗೊಂಡು ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆಗಳನ್ನು ಹೇಳಲು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡುವಂಥದ್ದು ಓಕೆ ಗ್ರಾಮರ್ ರೂಲ್ ಹ್ಯಾಸ್ ಹ್ಯಾವ್ ಬಿನ್ ವರ್ಬಾಯನ್ ಜಿ ಓಕೆ ವೆರಿ ಸಿಂಪಲ್ ಎಕ್ಸಾಂಪಲ್ ಮಾಡಿರೋ ಫ್ರೆಂಡ್ಸ್ ಓಕೆ ಆ ಕಾಲಾವಧಿ ವಿಸಿಬಲ್ ಹಿಡನ್ ಎರಡು ಈಗ ಕೊಡ್ತೀನಿ ನೋಡಿ ಆ ಹ್ಯಾವ್ ಬೀನ್ ಟೀಚಿಂಗ್ ಯು ಇಂಗ್ಲೀಷ್ ಗ್ರಾಮರ್ ಹೀಗೆ ಹೇಳ್ಬೋದು ಅರ್ಥ ಇಂಗ್ಲೀಷ್ ವ್ಯಾಕರಣವನ್ನು ಇಲ್ಲಿ ಕನ್ನಡ ಹೆಂಗೆ ಹೇಳ್ತೀವಿ ನೋಡಿ ಕಲಿಸುತ್ತಾ ಗ್ಯಾಪ್ ಇದ್ದೇನೆ ಮೂರು ಥರ ಬರಿಬೋದು ಒಂದು ಕಲಿಸುತ್ತಾ ಇದ್ದೇನೆ ಎರಡನೇದು ಕಲಿಸುತ್ತಲೇ ಇದ್ದೇನೆ ಇನ್ನು ಲಕಾರದಿಂದ ಜಾಯಿನ್ ಮಾಡ್ಬೋದು ಕಲಿಸುತ್ತಲಿದ್ದೇನೆ ಟೈಪ್ ಒನ್ ಇನ್ನು ಐ ಹ್ಯಾವ್ ಬಿನ್ ಟೀಚಿಂಗು ಇಂಗ್ಲೀಷ್ ಫಾರ್ ಟೆನ್ ಡೇಸ್ ಅಥವಾ ಫ್ರಾಮ್ ಫಸ್ಟ್ ಡೇಟ್ ಎಟ್ಸೆಟ್ರಾ ಓಕೆ ಆ ಕಾಲಾವಧಿ ಹೇಳಬೋದು ಹೇಳ್ದೇನು ಇದ್ದಿರ್ಬೋದು ಸೊ ಕೆಲ ಸಮಯದ ಮೊದಲು ಆರಂಭವಾಗಿ ಈಗ ನಡೀತಾ ಇರುವ ಕ್ರಿಯೆಗಳನ್ನ ಹೇಳಬೇಕಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇನ್ನೊಂದು ಹೇಳ್ತೀನಿ ನೋಡಿ ವಿರಾಟ್ ಕೊಹ್ಲಿ ಮುಂದೆ ಹ್ಯಾಸ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ನೈನ್ಟೀನ್ Uh, sorry 2000 etc. Year year helpline for 10 years in the right amitabh bachchan has been acting in the films for 55 years okay we are we have been enjoying freedom okay since 1947 ಓಕೆ ಈ ಮೊದಲು ಆರಂಭ ಪೂರ್ಣಗೊಂಡು ಸದ್ಯ ನಡೀತೋ ಇರುವ ಕ್ರಿಯೆಗಳು ಓಕೆ ಇದು ಹ್ಯಾಸ್ ಹ್ಯಾವ್ ಬಿನ್ ವರ್ಬೈನ್ ಜಾಗುತ್ತೆ ಇನ್ನು ಅದೇ ಎಕ್ಸಾಂಪಲ್ ಕಂಪೇರ್ ಈಸಿ ಆಗುತ್ತೆ ನಿಮಗೆ ಬರ್ಕೊಳ್ಳಿಕ್ಕೆ ಆ ಹ್ಯಾವ್ ಬಿನ್ ರೈಟಿಂಗ್ ನಾನು ಬರೆಯುತ್ತಾ ಇದ್ದೇನೆ ಬರೆಯುತ್ತಲೇ ಇದ್ದೇನೆ ಲ ಕಾರ್ದಿಂದ ಜಾಯಿನ್ ಮಾಡ್ಬೋದು ಬರೆಯುತ್ತಲಿದ್ದೇನೆ ಒಂದು ಟೈಪು ಬರೆದಿದ್ದೀನಿ ಎರಡು ಟೈಪು ಹೇಳಿದ್ದೀನಿ ಅಲ್ಲೇ ಮಾರ್ಕ್ ಮಾಡ್ಕೊಳ್ಳಿ ಇನ್ನೊಂದು ಹಿ ಹ್ಯಾಸ್ ಬಿನ್ ರೈಟಿಂಗ್ ಅವನು ಬರೆಯುತ್ತಾ ಇದ್ದಾನೆ ಅಥವಾ ಬರೆಯುತ್ತಲೇ ಇದ್ದಾನೆ ಅಥವಾ ಬರೆಯುತ್ತಲಿದ್ದಾನೆ ಓಕೆ ಬರ್ಕೊಳ್ಳಿ ಸ್ನೇಹಿತರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪರಿಪೂರ್ಣ ಅವಿರತ ವರ್ತಮಾನ ಕಾಲ ಸ್ಕ್ರೀನ್ಶಾಟ್ ತಗೊಂಡವರು ಮನೆಗೆ ಹೋಗಿ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕ್ರೀನ್ಶಾಟ್ ತಗೊಂಡವರು ರೈಟ್ ಬರ್ಕೊಂಡ್ರೆ ಸ್ನೇಹಿತರೆ ರೈಟ್ ಈಗ ನಾನು ಆನ್ಲೈನ್ ಕ್ಲಾಸ್ ಅಂತ ಏನು ತಿಳ್ಕೊಂಡೇ ಇಲ್ಲ ಓಕೆ ಆ್ಯಸ್ ಇಫ್ ಯು ಆರ್ ಇನ್ ಫ್ರಂಟ್ ಆಫ್ ಮೀ ಇನ್ ದ ಕ್ಲಾಸಿಕ್ ಅಂತ ತಿಳ್ಕೊಂಡೇ ಹೇಳ್ತಾ ಇದ್ದೀನಿ ಹೀಗಾಗಿ ಸರ್ ಹೇಳ್ತಾ ಇದ್ರು ಮನೆಗೆ ಹೋಗಿ ಬರ್ಕೋ ಅಂತ ಹೇಳ್ತಾ ಇದ್ರು ಸರ್ ಮನೆಯಲ್ಲಿ ಇದ್ದಾರೆ ಅಂತ ಬಟ್ ಐ ಆಮ್ ಥಿಂಕಿಂಗ್ ದಟ್ ಯು ಆರ್ ಇನ್ ಮೈ ಕ್ಲಾಸ್ ಅಟ್ ಕ್ಲಾಸಿಕ್ ಹೀಗಾಗಿ ಈಗ ನೀವು ಶಾರ್ಟಾಗಿ ಬರ್ಕೊಂಡಿರ್ತೀರ ಐ ಅಂಡರ್ಸ್ಟ್ಯಾಂಡ್ ಯಾಕಂದ್ರೆ ಸ್ವಲ್ಪ ಫಾಸ್ಟಾಗಿ ಹೇಳಬೇಕಾಗುತ್ತೆ ಆದರೆ ವಾಪಸ್ ಕ್ಲಾಸ್ ಆದ ಮೇಲೆ ಓಕೆ ಪ್ಲೀಸ್ ನೋಟ್ಬುಕ್ಕಲ್ಲಿ ನೀಟಾಗಿ ಬರ್ಕೊಳ್ಳಿ ಓಕೆ ನೋ ಹೆಚ್ಚಿನ ಉದಾಹರಣೆಗಳು ರೈಟ್ ಈಗ ಒಂದರ ಸಿಂಪಲ್ ಪ್ರೆಸೆಂಟ್ ಇದನ್ನು ಹೀಗೆ ಬರೆದಿದ್ರು ನೀವು ಅಲ್ಲಿ ಬರ್ಕೋಬೇಕಾದ್ರೆ ಒನ್ ಟೂ ತ್ರೀ ಫೋರ್ ಬರಿತಾ ಇರಬೇಕು ಇದು ಸಿಂಪಲ್ ಪ್ರೆಸೆಂಟ್ ಇದು ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಫಸ್ಟ್ ಕೇಳ್ಕೊಳ್ಳಿ ಐ ಈಟ್ ಸಿಂಪಲ್ ಪ್ರೆಸೆಂಟ್ ಐ ಎಮ್ ಈಟಿಂಗ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಐ ಹ್ಯಾವ್ ಈಟನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಯಾಕೆ ಈಟನ್ ಈಸ್ ಅ ವಿಥ್ರಿ ಆಫ್ ಈಟ್ ಓಕೆ ಐ ಹ್ಯಾವ್ ಬಿನ್ ಈಟಿಂಗ್ ಈ ಕನ್ನಡದಲ್ಲಿ ಬಹಳ ಮಹತ್ವದ್ದು ನಾನು ತಿನ್ನುತ್ತೇನೆ ಅಂಡರ್ಲೈನುತ್ತೇನೆ ಪ್ರೆಸೆಂಟ್ ಕಂಟಿನ್ಯೂಯಸ್ ನಾನು ತಿನ್ನುತ್ತಿದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ನಾನು ತಿಂದಿದ್ದೇನೆ ಕೊನೆಯ ಮೂರು ಅಕ್ಷರಗಳಲ್ಲಿ ಇದ್ದೇನೆ ಮತ್ತು ಬರೀ ಕಾರ ಇಲ್ಲಿ ತ ಮತ್ತು ಧಕಾರ ಇಲ್ಲಿ ತಕಾರ ರಿಪಿಟೇಷನ್ ಮಾಡ್ತಾ ಇದ್ದೀನಿ ಅದರ ಪೂರ್ತಿ ಉಪಯೋಗ ತಗೊಳ್ಳಿ ಐ ಹ್ಯಾವ್ ಬಿನ್ ರೈಟಿಂಗ್ ನಾನು ತಿನ್ನುತ್ತಾ ಇದ್ದೇನೆ ಅಥವಾ ತಿನ್ನುತ್ತಲೇ ಇದ್ದೇನೆ ಅಥವಾ ತಿನ್ನುತ್ತಲಿದ್ದೇನೆ ಈ ರೀತಿ ಪೂರ್ತಿ ಏಳು ಸರ್ವನಾಮಗಳು ನಿಮಗೆ ಎಕ್ಸಾಂಪಲ್ ಒಂದೊಂದು ಕೊಡ್ತೀನಿ ಫ್ರಾಮ್ ಟುಡೇ ಅಗೇನ್ ವಿಲ್ ಕಾನ್ಸಂಟ್ರೇಟ್ ಮೋರ್ 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 ಆ್ಯಂಡ್ ಮೋರ್ ಆನ್ ಎಕ್ಸಾಂಪಲ್ಸ್ ಮೈ ಫ್ರೆಂಡ್ಸ್ ಬರ್ಕೊಳ್ಳಿ ಕೊನೆಯ ಕನ್ನಡ ಕ್ರಿಯಾಪದಗಳ ಕೊನೆಯ ಎರಡು ಮೂರು ಅಕ್ಷರಗಳ ಸಾಂದರ್ಭಿಕವಾಗಿ ಹೈಲೈಟ್ ಅಥವಾ ಅಂಡರ್ಲೈನ್ ಮಾಡ್ತಾ ಇರಿ ಬರ್ಕೊಂಡ್ರ ಈಗ ಅರ್ಥ ಮಾಡ್ಕೊಳ್ಳಕ್ಕೆ ನಿಮಗೆ ಈಸಿ ಈಸಿ ವರ್ಬ್ ತಗೋತಾ ಇದ್ದೀನಿ ಆದರೆ ನೀವು ವರ್ಬ್ ಲಿಸ್ಟ್ ಜಾಸ್ತಿ ಮಾಡ್ತಾ ಇಲ್ಲಿಗ ಈಟ್ ಬದಲು ಯು ಶುಡ್ ಥಿಂಕ್ ಆಫ್ ಅದರ್ ವರ್ಬ್ಸ್ ಲೈಕ್ ಆರ್ಗನೈಸ್ ಕ್ರಿಟಿಸೈಸ್ ಅಂಡ್

ಕರೆಕ್ಟ್ ರೆಡ್ ಅಂತ ಓದಬೇಕು ಸೇಮಿಂಗ್ ಹಾಂ ಸ್ಪೇಲಿಂಗ್ ಸೇಮ್ ಇದೆ ಆದರೆ ಉಚ್ಚಾರ ಬೇರೆ ಆಗುತ್ತೆ ರೈಟ್ ಪಾಸ್ಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್ಗಳಲ್ಲಿ ರೆಡ್ ಅಂತ ಯೂಸ್ ಮಾಡುವಂಥದ್ದು ಯು ಹ್ಯಾವ್ ಅ ರೆಡ್ ಯು ಹ್ಯಾವ್ ಬಿನ್ ರೀಡಿಂಗ್ ಓಕೆ ಇನ್ನು ಯು ಏನರ್ಥ ನಾ ಏಕವಚನ ಮಾತ್ರ ಬರೆದಿದ್ದೀನಿ ನೀವು ಬಹುವಚನ ಬರ್ಕೊಳ್ಳಿ ನೀನು ಓದುತ್ತಿ ನೀನು ಓದುತ್ತಿದ್ದಿ ನೀನು ಓದಿದ್ದಿ ನೀನು ಓದುತ್ತಾ ಇದ್ದಿ ಎನ್ನುವ ಒಮ್ಮೊಮ್ಮೆ ಯಾ ಸೇರಿಸ್ಬೋದು ಮುಂದೆ ಓಕೆ ಇದು ಏಕವಚನ ಬಹುವಚನ ನೀವು ಓದುತ್ತೀರಿ ನೀವು ಓದುತ್ತಿದ್ದೀರಿ ನೀವು ಓದಿದ್ದೀರಿ ನೀವು ಓದುತ್ತಾ ಇದ್ದೀರಿ ಸ್ವಲ್ಪ ಬದಲಾವಣೆ ಎರಡು ಎಕ್ಸಾಂಪಲ್ ಬರ್ಕೊಳ್ಳಿ ಏಕವಚನ ಬಹುವಚನ ವಚನ ಹಾಂ ಅದೇ ನಾನು ಹೇಳಿದ್ದೀನಿ ಯು ರೀಡಿಗೆ ಟೋಟಲಿ ಓಕೆ ಆರು ಅರ್ಥ ಆಗತ್ತೆ ಮಗು ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ನೀನು ಓದುತ್ತಿ ನೀವು ಓದುತ್ತೀರಿ ಓಕೆ ಸಿಂಪಲ್ ಪಾಸ್ಟಲ್ಲಿ ನೀನು ಓದಿದೆ ನೀನು ನೀವು ಓದಿದ್ದೀರಿ ಇನ್ನು ಆದೇಶ ವಾಕ್ಯ ಇದನ್ನು ಫಸ್ಟ್ ಕ್ಲಾಸಲ್ಲೂ ಹೇಳಿದ್ದೀನಿ ಪರ್ಫೆಕ್ಟ್ಲಿ ರೈಟ್ ಓಕೆ ಯು ರೀಡ್ ಆದೇಶ ವಾಕ್ಯ ನಾನು ಹೇಳ್ತೀನಿ ಯು ರೀಡ್ ಅಂತ ನೀನು ಓದು ಇನ್ನು ಬಹುವಚನ ನೀವು ಓದಿರಿ ಡೆಫಿನೆಟ್ಲಿ ಆಗುತ್ತೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಒಂದೇ ವಾಕ್ಯಕ್ಕೂ ಸಾಂದರ್ಭಿಕವಾಗಿ ಹಲವಾರು ಅರ್ಥಗಳು ಆದರೆ ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ ತಕ್ಕಾರ ಬರುತ್ತೆ ಅದು ಆದೇಶ ವಾಕ್ಯದಲ್ಲಿ ಆ ರೀತಿ ಬರುತ್ತೆ ನೆಕ್ಸ್ಟ್ ಹಿ ಸ್ವಿಮ್ಸ್ ಇಲ್ಲಿ ಎಸ್ ಕಂಪಲ್ಸರಿ ಬರಬೇಕು ಓಕೆ ಡು ಯು ನೋ ವಾಟ್ ಈಸ್ ಆಫ್ ಸ್ವಿಮ್ ಯಾಕೆ ಹೆಸರು ಮಾಡ್ಕೋತಾ ಇದ್ದೀರಲ್ಲ ನಿನ್ನೆ ಕೊಟ್ಟಿದ್ದೀನಿ ಓಕೆ ಇಟ್ ಈಸ್ ಸ್ವಮ್ ರೈಟ್ ಸ್ವ್ಯಾಮ್ ಇರೋದು ವಿ ಟು ಸ್ನೇಹಿತರೆ ರೈಟ್ ಎಸ್ ಇಲ್ಲಿ ಇಲ್ಲಿ ಎಸ್ ಬರಲೇಬೇಕು ಒಂದು ವೇಳೆ ನೀವು ಎಸ್ ಬರಲಿಲ್ಲ ಡೆಫಿನೆಟ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ ಡೋಂಟ್ ಲೂಸ್ ಅ ಮಾರ್ಕ್ಸ್ ಬಿಕಾಸ್ ಆಫ್ ಬೇಸಿಕ್ ಗ್ರಾಮರ್ ಹೀ ಸ್ವಿಮ್ಸ್ ಸ್ವಲ್ಪ ವಿಶೇಷವಾದ ಕ್ರಿಯಾಪದ ಹೀ ಈಸ್ ಅ ಸ್ವಿಮ್ಮಿಂಗ್ ಡಬಲ್ ಎಂ ಬರಬೇಕು ನೋಡಿ ಡಬಲ್ ಎಂ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ವೆರಿ ಇಂಪಾರ್ಟೆಂಟ್ ರೈಟ್ ರೈಟಿಂಗ್ದಲ್ಲಿ ಡಬಲ್ ಟಿ ಬರೋದಿಲ್ಲ ಓಕೆ ಸ್ವಿಮ್ಮಿಂಗ್ದಲ್ಲಿ ಬರುತ್ತೆ ಯಾವ ಸ್ವಿಮ್ ಸ್ಪೆಲ್ಲಿಂಗ್ ಕನ್ಫ್ಯೂಷನ್ ಆಗುತ್ತೆ ಐದೈದು ಹತ್ತತ್ತು ಬಾರಿ ಗಿರಿ ಓಕೆ ಹಿ ಈಸ್ ಸ್ವಿಮ್ಮಿಂಗ್ ವೆರಿ ಇಂಪಾರ್ಟೆಂಟ್ ಹಿ ಹ್ಯಾಸ್ ಸ್ವಮ್ ನನಗೆ ಗೊತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಇಲ್ಲಿವರೆಗೆ ಈ ಥರ ಸೆಂಟೆನ್ಸ್ ಬರೆದಿರೋದೇ ಇಲ್ಲ ಓಕೆ ಈಗ ನಾವು ರೂಢಿ ಮಾಡ್ಕೊಳ್ಳೋಣ ಹಿ ಹ್ಯಾಸ್ ಸ್ವಮ್ ಹಿ ಹ್ಯಾಸ್ ಬಿನ್ ಸ್ವಿಮ್ಮಿಂಗ್ ಡಬಲ್ ಎಂ ಬರುತ್ತೆ ಸ್ನೇಹಿತರೆ ಕನ್ನಡದಲ್ಲಿ ಅವನು ಈಜುತ್ತಾನೆ ಅಂಡರ್ಲೈನ್ ತಾನೆ ಅವನು ಈಜುತ್ತಿದ್ದಾನೆ ಅಂಡರ್ಲೈನ್ ತಿದ್ದಾನೆ ಅವನು ಈಜಿದ್ದಾನೆ ಅಂಡರ್ಲೈನ್ ಇದ್ದಾನೆ ಅವನು ಈಜುತ್ತಾ ಇದ್ದಾನೆ ಅಂಡರ್ಲೈನ್ ದ ಸ್ಪೇಸ್ ಯಾಕೆ ಸ್ಪೇಸ್ ಇದು ಕೆಲ ಸಮಯದಿಂದ ಅಂತ ಅರ್ಥ ಮಾಡ್ಕೋಬೇಕು ಬರ್ಕೊಳ್ಳಿ ಹಿ ಸ್ವಿಮ್ಸ್ ಹಿ ಈಸ್ ಅ ಸ್ವಿಮ್ಮಿಂಗ್ ಹಿ ಹ್ಯಾಸ್ ಅ ಸ್ವಮ್ ಹಿ ಹ್ಯಾಸ್ ಬಿನ್ ಸ್ವಿಮ್ಮಿಂಗ್ ಆಯ್ತಾ ಸ್ನೇಹಿತರೆ ಹಾ ಈಗ ನೆಕ್ಸ್ಟ್ ಎಕ್ಸಾಂಪಲ್ ಹೋಗ್ಕಿಂತ ಮುಂಚೆ ಓಕೆ ಸೊ ಗ್ರಾಮರ್ ರಿಲೇಟೆಡ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಒಂದು ಪ್ರಶ್ನೆ ವಿ ಒನ್ ವಿ ಆಧಾರಿತವಾಗಿ ಕೇಳ್ಕೊಳ್ಳಿ ಬರ್ಕೊಳ್ಳೋ ಕಾಣಲ್ಲ ಉತ್ತರ ಹೇಳಿ ಶಿ ಗ್ರೌಂಡ್ ಅಂತ ವಾಕ್ಯ ಕೊಟ್ಟಿದ್ದಾರೆ ಶಿ ಗ್ರೌಂಡ್ ಕೆಳಗಡೆ ಆಪ್ಷನ್ಸು ಹ್ಯಾಸ್ ಅ ಮೀನಿಂಗ್ ಇದಕ್ಕೆ ಅರ್ಥ ಇದೆ ಬಿ ಆಪ್ಷನ್ ಹ್ಯಾಸ್ ನೋ ಮೀನಿಂಗ್ ಸಿ ಬೋತ್ ಎ ಆ್ಯಂಡ್ ಬಿ ಡಿ ನನ್ ಆಫ್ ದ ಅಬೌವ್ ಸ್ವಲ್ಪ ನೀವು ವಿ ಒನ್ ವಿ ಟು ವಿ ತ್ರೀ ವಿ ಒನ್ ವಿ ಟು ವಿ ತ್ರೀ ಅರ್ಥ ಮಾಡ್ಕೊಂಡಿದ್ರೆ ಈ ಕ್ವಶನ್ಗೆ ಆನ್ಸರ್ನೇ ಹೇಳ್ಬೋದು ಶಿ ಗ್ರೌಂಡ್ ಇದು ಮೇನ್ ವಾಕ್ಯ ಸ್ನೇಹಿತರೆ ಅರ್ಥ ಇದೆ ಅರ್ಥ ಇಲ್ಲ ಅರ್ಥ ಇದೆ ಅರ್ಥ ಇಲ್ಲ ಎರಡು ಎರಡು ಅಲ್ಲ ಅಥ್ವಿ ಯಾವುದೂ ಅಲ್ಲ ground. What is the answer? A, B, C, D. So, a, sir. Option, a. Option A has meaning. Okay, has no meaning. Ha? Huh? D. None of the above. Ha? Has no D. D. It is a confusion. Option A. ಅದಕ್ಕೆ ಮಗು ಶೀಲ್ ಅದಕ್ಕೆ ಹೇಳ್ತಾ ಇದ್ದೀನಿ ಹಾ ಎಸ್ ನೋಡಿ ಒನ್ ಸ್ಟೂಡೆಂಟ್ ಕುಡ್ ಟೆಲ್ ದ್ಯಾಟ್ ಇಲ್ಲಿ ಕೇಳಿ ಇದರ ನಿಜವಾದ ಆನ್ಸರು ಬೋತ್ ಎ ಆ್ಯಂಡ್ ಬಿ ಕೇಳ್ಕೊಳ್ಳಿ ಅನ್ಮ್ಯೂಟ್ ಮಾಡಿ ಕೇಳಿಕೊಳ್ಳಿ ಯಾಕಂದರೆ ಗ್ರೈಂಡ್ ಅರ್ಥ ಕೇಳಿದರ ವರ್ಡ್ ಕೇಳಿದಿರ ಗ್ರೈಂಡ್ ಮಿಕ್ಸರ್ ಗ್ರೈಂಡರ್ ಗ್ರೈಂಡ್ ಅಂದರೆ ಬೀಸು ಹಿಟ್ಟು ಮಾಡು ಪುಡಿ ಮಾಡು ರುಬ್ಬು ಅಂತ ಹೇಳ್ತೀವಿ ಗ್ರೈಂಡ್ ಇದರ ಟು ಸಹಿತ ಗ್ರೌಂಡ್ ಆಗತ್ತೆ ಹೀಗಾಗಿ ಗ್ರೌಂಡ್ ಇದು ಹೋಮೋ ನಿಮ್ ಬರುತ್ತೆ ಎಲ್ಲ ಹೇಳಿದ್ದೀನಿ ಓಕೆ ಒಂದೇ ಪದಕ್ಕೆ ಹಲವಾರು ಅರ್ಥ ಅವಳು ಮೈದಾನ ಅರ್ಥ ಇಲ್ಲ ಆದರೆ ಗ್ರ್ಯಾಂಡ್ ಇದರ ವೀಟು ಅವಳು ಬೀಸಿದಳು ಅಥವಾ ರುಬ್ಬಿದಳು ಅರ್ಥ ಇದೆ ಹೀಗಾಗಿ ಆ ಆ ಸಂದರ್ಭಕ್ಕೆ ವಿಚಾರ ಮಾಡಿದಾಗ ಇದಕ್ಕೆ ಅರ್ಥ ಇದೆ ಅರ್ಥ ಇಲ್ಲ ಎರಡೂ ಆಗುತ್ತೆ ಹೀಗಾಗಿ ಬೋತ್ ಎ ಆ್ಯಂಡ್ ಬಿ ಒಂದು ತಿಳ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗ್ರಾಮರ್ ಆಧಾರಿತವಾಗಿ ಕ್ವಶನ್ಗಳನ್ನ ನೇರವಾಗಿ ಕೇಳೋದಿಲ್ಲ ಪ್ರತ್ಯಕ್ಷವಾಗಿ ಕೇಳೋದಿಲ್ಲ ವಿ ಶುಡ್ ಬಿ ರೆಡಿ ಫಾರ್ ಇನ್ ಡೈರೆಕ್ಟ್ ಕ್ವಶನ್ಸ್ ಓಕೆ ನೋಡಿ ನಮಗೇನಂದರೆ ಗ್ರೌಂಡ್ ಅಂದರೆ ಏನು ಗೊತ್ತಿದೆ ಮೈದಾನ ಅಂತ ಮಾತ್ರ ಗೊತ್ತಿದೆ ಆದರೆ ಗ್ರ್ಯಾಂಡ್ ಇದರ ವಿ ಟೂನು ಗ್ರೌಂಡ್ ಅದಕ್ಕೆ ವಿ ಒನ್ ವಿ ಟು ವಿ ತ್ರೀ ನೀವು ಎಷ್ಟು ಹೆಚ್ಚಿಗೆ ಮಾಡ್ತೀರಾ ಹೋಮೋಫೋನ್ ಹೋಮೋ ನಿಮ್ ಎಷ್ಟು ಹೆಚ್ಚಿಗೆ ಮಾಡ್ತೀರಾ ಅಷ್ಟು ಈ ಕನ್ಫ್ಯೂಷನ್ ಹೋಗುತ್ತೆ ಬಟ್ ಎನಿವೆ ಕಾಂಗ್ರಾಚುಲೇಷನ್ಸ್ ಎಫರ್ಟ್ ಮಾಡಿದ್ದೀರಾ ಓಕೆ ಸ್ವಲ್ಪ ಸುದೀರ್ಘವಾಗಿ ವಿಚಾರ ಮಾಡಿ ಡೆಫಿನೆಟ್ಲಿ ಯು ವಿಲ್ ಕಮ್ ಟು ನೋ ರೈಟ್ ನೆಕ್ಸ್ಟ್ ಗೋ ಟು ಶಿ ಶಿ ಸಿಂಗ್ಸ್ ಅಗೇನ್ ವಾಟ್ ಈಸ್ ಅ ಸಿಂಗ್ ವಿ ವಿಂಗ ಹರಿ ಶೂವರ್ ನೋಡಿ ನಿಮ್ಮ ಆನ್ಸರ್ ಸರಿ ಇದ್ರೆ ಶೇಕ್ ಆಗಂಗಿಲ್ಲ ಎಸ್ ಇಸ್ ಅ ರೈಟ್ ಒನ್ ಶಿ ಸಿಂಗ್ಸ್ ಎಸ್ ಬರಬೇಕು ಶಿ ಇಸ್ ಸಿಂಗಿಂಗ್ ಶಿ ಹ್ಯಾಸ್ ಅ ಸಂ ಪರ್ಫೆಕ್ಟ್ಲಿ ರೈಟ್ ಶಿ ಹ್ಯಾಸ್ ಬೀನ್ ಸಿಂಗಿಂಗ್ ಗೊತ್ತಾಗ್ತದೆ ಅಷ್ಟೇ ಅಂದರೆ ವಿ ಥ್ರೀ ಫಾರ್ಮಿನ ಇಂಪಾರ್ಟೆನ್ಸು ಓಕೆ ಅರ್ಥ ಅವಳು ಹಾಡುತ್ತಾಳೆ ಅಂಡರ್ ಲೈನ್ ತಾಳೆ ಅವಳು ಹಾಡುತ್ತಿದ್ದಾಳೆ ಅಂಡರ್ ಲೈನ್ ತಿದ್ದಾಳೆ ಅವಳು ಹಾಡಿದ್ದಾಳೆ ಅಂಡರ್ ಲೈನ್ ಇದ್ದಾಳೆ ಅವಳು ಹಾಡುತ್ತಾ ಇದ್ದಾಳೆ ಅಂಡರ್ ಲೈನ್ ದ ಗ್ಯಾಪ್ ಓಕೆ ಇದನ್ನು ಮೂರು ಥರ ಬರೀಬೋದು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಹಾಡುತ್ತಾ ಇದ್ದಾಳೆ ಹಾಡುತ್ತಲೇ ಇದ್ದಾಳೆ ಹಾಡುತ್ತಲಿದ್ದಾಳೆ ಲದಿಂದ ಜಾಯಿನ್ ಮಾಡ್ಬೋದು ಬರ್ಕೊಳ್ಳಿ

ಅದು ಜಿಗಿಯುತ್ತಿದೆ ಇಲ್ಲಷ್ಟು ಕೊಡಿ ಸ್ನೇಹಿತರೆ ಇಟ್ಟಿದ್ದಾಗ ಬಹುತೇಕವಾಗಿ ಸಿಂಪಲ್ ಪ್ರೆಸೆಂಟ್ ಮತ್ತು ಕಂಟಿನ್ಯೂಸ್ ಒಂದೇ ಒಂದು ಅಕ್ಷರದ ವ್ಯತ್ಯಾಸ ಇಲ್ಲಿ ತದೆ ಇಲ್ಲಿತ್ತಿದೆ ಇದು ಬಹುತೇಕವಾಗಿ ಸಾಕಷ್ಟು ಎಕ್ಸಾಂಪಲ್ಗಳಲ್ಲಿ ಬಂದಿದೆ ಸೊ ತ ಮತ್ತು ತಿ ಅಷ್ಟೇ ಒಂದೇ ಒಂದು ವ್ಯತ್ಯಾಸ ಅದು ಜಿಗಿದಿದೆ ಅದು ಜಿಗಿಯುತ್ತಾ ಇದೆ ಸ್ವಲ್ಪ ಫಾಸ್ಟಾಗಿ ಬರ್ಕೊಳ್ಳಿ ಸೊ ಸಿಂಪಲ್ ಎಕ್ಸಾಂಪಲ್ ಇದೆ ಇಟ್ ಜಂಪ್ಸ್ ಇಟ್ ಈಸ್ ಜಂಪಿಂಗ್ ಇಟ್ ಆಸ್ ಜಂಪ್ಡ್ ಇಟ್ ಹ್ಯಾಸ್ ಬಿನ್ ಜಂಪಿಂಗ್

ಿಂಗ್ ಬ್ರಿಂಗ್ ಇದರಿಶೋ ಕರೆಕ್ಟ್ ವಂಡರ್ಫುಲ್ ವಂಡರ್ಫುಲ್ ದೇ ಬ್ರಿಂಗ್ ದೇ ಆರ್ ಬ್ರಿಂಗಿಂಗ್ ದೇ ಹ್ಯಾವ್ ಬ್ರಾಟ್ ದೇ ಹ್ಯಾವ್ ಬಿನ್ ಬ್ರಿಂಗಿಂಗ್ ನಾನು ಮನುಷ್ಯರನ್ನ ರೆಫರ್ ಮಾಡಿದಾಗ ಅವರು ತರುತ್ತಾರೆ ಅಂಡರ್ಲೈನ್ ತಾರೆ ಅವರು ತರುತ್ತಿದ್ದಾರೆ ಅಂಡರ್ಲೈನ್ ತಿದ್ದಾರೆ ಅವರು ತಂದಿದ್ದಾರೆ ಇಲ್ಲಿ ಬರೆಯಿದ್ದ ಕಾರ ಅಂಡರ್ಲೈನ್ ಅವರು ತರುತ್ತಾ ಇದ್ದಾರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರ್ಕೊಳ್ಳಿ ಕನ್ನಡ ಕ್ರಿಯಾಪದಗಳ ಕೊನೆ ಎರಡು ಮೂರು ಅಕ್ಷರಗಳನ್ನ ಸಾಂದರ್ಭಿಕವಾಗಿ ಅಂಡರ್ಲೈನ್ ಅಥವಾ ಹೈಲೈಟ್ ಮಾಡ್ತಾ ಇರಿ ಇಲ್ಲಪ್ಪ ಅವರು ತಂದರು ಸಿಂಪಲ್ ಪಾಸ್ಟ್ ಆಗುತ್ತೆ ನಾಳೆ ಅದನ್ನು ಕಲಿತೀವಿ ಈಗ ಇದೇ ಎಕ್ಸಾಂಪಲ್ನ ನಾಳೆ ಪಾಸ್ಟ್ ಮತ್ತು ಫ್ಯೂಚರ್ ಮಾಡ್ತೀನಿ ಮೂರು ಟೇಬಲ್ಗಳನ್ನ ನಿಮ್ಮ ಮುಂದೆ ಇಟ್ಕೊಂಡು ಕಂಪೇರ್ ಮಾಡ್ಕೋಬೋದು ಬಂದರೂ ಟೆನ್ಸ್ ಆಗುತ್ತೆ ಬರುತ್ತಾರೆ ಈಸ್ ಪರ್ ಸಾರಿ ತರುತ್ತಾರೆ ಡೆಫಿನೆಟ್ಲಿ ಪ್ರೆಸೆಂಟ್ ತಂದರೂ ಪಾಸ್ಟೆನ್ಸ್ ಆಗುತ್ತೆ ಮಗು ನಾಳೆ ಗೊತ್ತಾಗುತ್ತೆ ಅವರು ತರುತ್ತಾರೆ ಅವರು ತರುತ್ತಿದ್ದಾರೆ ಅವರು ತಂದಿದ್ದಾರೆ ಅವರು ತಬ್ಸರ್ವ್ ಮಾಡಿ ಕೊನೆಯ ಮೂರು ಅಥವಾ ಎರಡು ಅಕ್ಷರಗಳಲ್ಲಿ ಇದ್ದಾರೆ 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 ಇದ್ದರೂ ಪಾಸ್ಟ್ ಆಗುತ್ತೆ ರೈಟ್ ಇಲ್ಲಿ ಬರೆಯುತ್ತಾರೆ ತಕಾರ ಮದುವೆ ಎಕ್ಸಾಂಪಲ್ ಮಾಡಿ ಆಮೇಲೆ ಬೇರೆ ಬೇರೆ ಕ್ರಿಯಾಪದಗಳನ್ನು ನೀವು ಪ್ರಯತ್ನ ಮಾಡಬಹುದು ನೆಕ್ಸ್ಟ್ ಇನ್ನು ದೇ ಪ್ರಾಣಿಗಳಿಗೆ ಅಥವಾ ಸಸ್ಯಗಳಿಗೆ ರೆಫರ್ ಮಾಡಿದಾಗ ಇಲ್ಲಿ ನಾನು ಹೇಳಿದ್ದೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಇಲ್ಲಿ ದಕಾರ ಬರೋದಿಲ್ಲ ಭಾಷೆಗಳಲ್ಲಿ ಪ್ರತಿಯೊಂದು ನಿಯಮಕ್ಕೂ ಅಪವಾದಗಳಿರ್ತವೆ ಓಕೆ ಇಲ್ಲಿ ನೋಡಿ ದೇ ಪ್ರೊಟೆಕ್ಟ್ ದೇ ಆರ್ ಪ್ರೊಟೆಕ್ಟಿಂಗ್ ದೇ ಹ್ಯಾವ್ ಪ್ರೊಟೆಕ್ಟೆಡ್ ದೇ ಹ್ಯಾವ್ ಬಿನ್ ಪ್ರೊಟೆಕ್ಟಿಂಗ್ ಒಂದು ಟ್ರಾನ್ಸ್ಲೇಷನ್ ಕೇಳಿದ್ರು ಅರಣ್ಯಗಳು ಪರಿಸರವನ್ನು ಸಂರಕ್ಷಿಸುತ್ತವೆ ಅರಣ್ಯಗಳು ಎದುರಲ್ಲಿ ಬರ್ತವೆ ದೇ ಹಿಂಗಾಗಿ ಏನು ಹೇಳಬೇಕು ದೇ ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಅಂದರೆ ಫಾರೆಸ್ಟ್ ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಈಗ ನೀವೇನು ಕಲಿತಾ ಇದ್ದೀರಾ ನಿಮ್ಮ ಟ್ರಾನ್ಸೇಷನ್ಗೆ ನೇರವಾಗಿ ಸಂಬಂಧಿತವಾದದ್ದು ಇನ್ನು ಎರಡು ಮೂರು ದಿನಗಳಲ್ಲಿ ನಾನು ಟ್ರಾನ್ಸೇಷನ್ ರೂಲ್ ಶುರು ಮಾಡ್ತೀನಿ ಓಕೆ ದೇ ಪ್ರೊಟೆಕ್ಟ್ ದೇ ಆರ್ ಪ್ರೊಟೆಕ್ಟಿಂಗ್ ದೇ ಹ್ಯಾವ್ ಪ್ರೊಟೆಕ್ಟೆಡ್ ದೇ ಹ್ಯಾವ್ ಬಿನ್ ಪ್ರೊಟೆಕ್ಟಿಂಗ್ ದೇಗೆ ಇಲ್ಲಿ ಅರ್ಥ ಏನು ಮನುಷ್ಯರನ್ನು ಹೊರತುಪಡಿಸಿ ಅವು ಅಥವಾ ಅವುಗಳು ಸಂರಕ್ಷಿಸುತ್ತವೆ ಅಂಡರ್ಲೈನ್ ತವೆ ಪ್ರೆಸೆಂಟ್ ಕಂಟಿನ್ಯೂಸ್ ಅವು ಸಂರಕ್ಷಿಸುತ್ತಿವೆ ಅಂಡರ್ಲೈನ್ವೆ ಅಗೇನ್ ಒಂದೇ ಅಕ್ಷರದ ವ್ಯತ್ಯಾಸ ಇನ್ನ ದಕಾರದಿಂದ ಹೊರಬಂದು ಇಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಮಾಡಬಹುದು ಅವು ಸಂರಕ್ಷಿಸಿವೆ ಇನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅವು ಸಂರಕ್ಷಿಸುತ್ತಾ ಇವೆ ಅವು ಸಂರಕ್ಷಿಸುತ್ತವೆ ಸಂರಕ್ಷಿಸುತ್ತಿವೆ ಸಂರಕ್ಷಿಸಿವೆ ಸಂರಕ್ಷಿಸುತ್ತಾ ಇವೆ ನೆಕ್ಸ್ಟ್ ಒನ್ ಮೋರ್ ವಿ ಸ್ಟಡಿ ಸ್ನೇಹಿತರೆ ವಾಟ್ ಈಸ್ ಅ ಆಫ್ ಸ್ಟಡಿ ಸ್ಪೇಲಿಂಗ್ ಹೇಳು ಮಗು ಸ್ಪೇಲಿಂಗ್ ಹೇಳು ಸ್ಟಡಿ ಹಾಂ ಕರೆಕ್ಟ್ ಅಂಡ್ ವಾಟ್ ಈಸ್ ದ ಸ್ಪೇಲಿಂಗ್ ಆಫ್ ಸ್ಟಡಿ ಇಂಗ್

ಇದು ನಿಮಗೆ ಅನ್ವಯ ಆಗುತ್ತೆ ವಿ ಹ್ಯಾವ್ ಬಿನ್ ಸ್ಟಡಿಯಿಂಗ್ ಪಿ ಎಸ್ ಎಸ್ ಸಿಲೆಬಸ್ ಫಾರ್ ಲಾಸ್ಟ್ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ ಹೇಳ್ಬೋದು ಅಥವಾ ಸಿನ್ಸ್ ಅಂತ ಹೇಳಿ ಆ ಪರ್ಟಿಕ್ಯುಲರ್ ಡೇಟನ್ನು ಹೇಳ್ಬೋದು ಓಕೆ ಬರ್ಕೊಳ್ಳಿ ವಿ ಸ್ಟಡಿ ವಿ ಆರ್ ಸ್ಟಡಿಯಿಂಗ್ ವಿ ಹ್ಯಾವ್ ಸ್ಟಡೀಡ್ ವಿ ಹ್ಯಾವ್ ಬಿನ್ ಸ್ಟಡಿಯಿಂಗ್ ನಾವು ಅಧ್ಯಯನ ಮಾಡುತ್ತೇವೆ ನಾವು ಅಧ್ಯಯನ ಮಾಡುತ್ತಿದ್ದೇವೆ ನಾವು ಅಧ್ಯಯನ ಮಾಡಿದ್ದೇವೆ ನಾವು ಅಧ್ಯಯನ ಮಾಡುತ್ತಾ ಇದ್ದೇವೆ ಓಕೆ ಸ್ನೇಹಿತರೆ ಐ ಥಿಂಕ್ ಏಟ್ ಪ್ಲಸ್ ಟು ಟೆನ್ ಎಕ್ಸಾಂಪಲ್ಸ್ ವಿ ಹ್ಯಾವ್ ಸ್ಟಡಿಡ್ ವಿತ್ ಗ್ರಾಮರ್ ರೂಲ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓಕೆ ಇವನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ಕೊಳ್ಳಿ ನಾಳೆ ಸಿಂಪಲ್ ಫೋರ್ ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಮತ್ತು ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್ ಎರಡೂ ಕವರ್ ಮಾಡಿ ಅದಾಗ್ಯೂ ಟೈಮ್ ಉಳಿತಂತಂದರೆ ಓಕೆ ವಿ ಕ್ಯಾನ್ ಗೋ ಫಾರ್ ಮಾಡಲ್ ಆಕ್ಸಿಲರೀಸ್ ಇನ್ನು ಒಂದು ಅಥವಾ ಎರಡು ದಿನ ಗ್ರಾಮರ್ ಆಗತ್ತೆ ಟ್ರಾನ್ಸ್ಲೇಷನ್ಗೆ ಬೇಕಾ ಗ್ರಾಮರು ಮೇಲೆ ಭಾಷಾಂತರವನ್ನು ಕನ್ನಡ ಟು ಇಂಗ್ಲೀಷ್ ಭಾಷಾಂತರವನ್ನು ಶುರು ಮಾಡುವಂಥದ್ದು ಓಕೆ ಬರ್ಕೊಂಡಷ್ಟೇ ರೈಟ್ ಓಕೆ ಟುಮಾರೋ ವಿಶಾಲ್ ಸ್ಟಾರ್ಟ್ ವಿತ್ ಫೋರ್ ಟೈಪ್ಸ್ ಆಫ್ ಪಾಸ್ಟೆಂಟ್ಸ್ ಟುಮಾರೋ ಓಕೆ ಎಸ್ ಹಾ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲ ಅರ್ಥ ಆಗ್ತಾ ಇದೆಯಾ ರೈಟ್ ರೈಟ್ ಇವ ಇವತ್ತು ಸ್ವಲ್ಪ ಅಗೇನ್ ಒಂದು ಐದತ್ತು ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ ಪ್ಲೀಸ್ ಬಿಯರ್ ಓಕೆ ಬಟ್ ಎಷ್ಟು ನಾವು ಹೆಚ್ಚು ಕಡಿಮೆ ಮಾಡಿರ್ತೀವಿ ಲಾಸ್ಟಲ್ಲಿ ಅದರ ಅದನ್ನು ಕವರ್ ಮಾಡಿ ನಿಮಗೆ ಅಂತೂ ಇಂತೂ ಒಳ್ಳೆ ಟ್ರಾನ್ಸಾಕ್ಷನ್ ಬರೋ ಪ್ರಯತ್ನ ಮಾಡ್ತೀವಿ ರೈಟ್ ಎಸ್ ವಿತ್ ಒನ್ ಗ್ರೇಟ್ ಕೊಟೇಷನ್ ವಿ ಶಾಲ್ ಕಂಪ್ಲೀಟ್ ಮೈ ಡಿಯರ್ ಫ್ರೆಂಡ್ಸ್ ಅಣ್ಣ ಯಾವ್ದು ಹೇಳ್ ಮಗು ಹೇಳು ಹಾಂ ಯಾವುದು ಯಾವುದು ಹಾಂ ಹಾಂ ಎಸ್ ಎಸ್ ಉತ್ತರ ಗೊತ್ತಾಯ್ತಾ ಸಿ ಯು ಟಿ ಹಾಂ ವೆರಿ ಗುಡ್ ವೆರಿ ಗುಡ್ ಈ ರೀತಿ ನೆನಪು ಮಾಡ್ತಾ ಇರಿ ವೆರಿ ಗುಡ್ ಕಟ್ ಸಿ ಯು ಟಿ ಕಟ್ ಅಂತ ಮಾಡ್ತೀವಿ ಪಿ ಯು ಟಿ ಪಟ್ ಅಂತ ಯಾಕೆ ಮಾಡೋದಿಲ್ಲ ಎಸ್ ಸರ್ನೋ ಹಾಂ ಯಾರಿಗಾದ್ರೂ ಆನ್ಸರ್ ಸಿಗ್ತಾ ಹೆಂಗೆ ಇಲ್ಲ ಓಕೆ ಓಕೆ ನೋ ಪ್ರಾಬ್ಲಮ್ ಗೂಗಲ್ ಹುಡುಕಿದ್ರಾ ಹ್ಯಾವ್ ಯು ಔಟ್ ದ ಗೂಗಲ್ ಹಾಂ ಬರಲ್ಲ ಗೂಗಲ್ ಸಿಗೋದಿಲ್ಲ ರೈಟ್ ಓಕೆ ನೋ ಪ್ರಾಬ್ಲಮ್ ಅದಕ್ಕೆ ಒಂದೇ ಒಂದು ಉತ್ತರ ಸ್ನೇಹಿತರೆ ಏನು ಗೊತ್ತಾ ಇಂಗ್ಲೀಷ್ನಲ್ಲಿ ಅಕ್ಷರಗಳು ಎಷ್ಟು ಇಪ್ಪತ್ತಾರು ಸಿಕ್ಸ್ ಹಾಂ ಆದರೆ ಪ್ರನೌನ್ಸೇಷನ್ ಸೌಂಡ್ಸ್ ಎಷ್ಟು ನಲವತ್ತು ಇದು ಎಮ್ ಎ ಹೋದವ್ರಿಗೆ ಅಲ್ಲಿ ಲಿಸ್ಟ್ ಕೊಟ್ಟಿರ್ತಾರೆ ನಿಮಗೂ ಗೊತ್ತಿರುತ್ತೆ ಟೋಟಲ್ ನಲವತ್ತು ಉಚ್ಚಾರಗಳಿದ್ದಾವೆ ಅವಕ್ಕೆ ಸೌಂಡ್ಸ್ ಅಂತಲೂ ಹೇಳ್ತೀವಿ ಪ್ರನೌನ್ಸೇಷನ್ಸ್ ಅಂತಲೂ ಹೇಳ್ತೀವಿ ಓಕೆ ಸೊ ಏನು ಗೊತ್ತಾ ನಲವತ್ತು ಉಚ್ಚಾರಗಳನ್ನು ಇಂಗ್ಲೀಷ್ನಲ್ಲಿ ಇಪ್ಪತ್ತಾರು ಅಕ್ಷರಗಳಿಂದನೇ ಅಡ್ಜಸ್ಟ್ ಮಾಡಬೇಕು ಅನುಸರಿಸಬೇಕು ನಲವತ್ತು ಉಚ್ಚಾರ ಮಾಡೋಕ್ಕೆ ನಲವತ್ತು ಅಕ್ಷರಗಳು ಇಲ್ಲ ನೀವೇ ಕಂಡುಹಿಡಬೇಕಿಷ್ಟೇನ ಓಕೆ ಹೀಗಾಗಿ ಆ ಅಡ್ಜಸ್ಟ್ಮೆಂಟ್ ಏನಿದೆ ಓಕೆ ಸರಿದೂಗುಸು ಸರಿದೂಗುವಿಸುಕೆ ಆ ಸರಿದೂಗುವಿಸುಕೆ ಮಾಡಬೇಕಾದ್ರೆ ಒಮ್ಮೊಮ್ಮೆ ಯೂ ಅನ್ನ ಅಕಾರಕ್ಕಾಗಿಯೂ ಒಮ್ಮೊಮ್ಮೆ ಯು ಅನ್ನ ಊಕಾರಕ್ಕಾಗಿಯೂ ಬಳಕೆ ಮಾಡುವಂಥದ್ದು ಇನ್ನು ಸೈಲೆಂಟ್ ಲೆಟರ್ಸ್ ಬರುವುದು ಇದೇ ಒಂದು ಉದ್ದೇಶಕ್ಕೆ ಟಿ ಎ ಎಲ್ ಕೆ ಅಲ್ಲಿ ಎಲ್ ಇಸ್ ಎ ಸೈಲೆಂಟ್ ಓಕೆ ಯಾಕೆ ಉಚ್ಚಾರ ಸಂಬಂಧ ನಲವತ್ತು ಉಚ್ಚಾರಗಳನ್ನು ಇಪ್ಪತ್ತಾರೇ ಅಕ್ಷರಗಳಿಂದ ಮಾಡಬೇಕಾದ ಪರಿಸ್ಥಿತಿ ಇರೋದರಿಂದ ಇಟ್ ಈಸ್ ಸಿಂಪ್ಲಿ ಅಡ್ಜಸ್ಟ್ಮೆಂಟ್ ಓಕೆ ಒಮ್ಮೊಮ್ಮೆ ಕೇಳ್ಬೋದು ಆದರ್ ಕೆ ಎಸ್ ಆರ್ ಐ ಎ ಎಸ್ ಮೀನ್ಸ್ ಎಕ್ಸಾಮಲ್ಲಿ ಇಂಗ್ಲೀಷ್ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳಿದಾಗ ಕೇಳ್ಬೋದು ಯು ಕ್ಯಾನ್ ಆನ್ಸರ್ ಲೈಕ್ ದಿಸ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ರೈಟ್ ಈಗ ನೀ ಇವತ್ತಿನ ಹೋಮ್ವರ್ಕು ಮಿನಿಮಮ್ ಒನ್ ಸೆಟ್ ಆಫ್ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಪ ಅನ್ನು ಬರೆಯುವಂಥದ್ದು ನಾನು ಕೊಟ್ಟಿರುವ ಕ್ರಿಯಾಪದಗಳನ್ನು ಹೊರತುಪಡಿಸಿ ಓಕೆ ವಿತ್ ಒನ್ ಕೊಟೇಶನ್ ಐ ವಿಲ್ ಕನ್ಕ್ಲೂಡ್ ದೆನ್ ನೇತ್ರಾ ನೇತ್ರಾಮ್ ವಿಲ್ ಕಮ್ ಆ್ಯಂಡ್ ಕಂಟಿನ್ಯೂ ದ ಎಸ್ ಎ ಪಾರ್ಟ್ ರೈಟ್ ಅನ್ನ ಬೆಂದ ಮೇಲೆ ತಿನ್ನಲು ಯೋಗ್ಯ ಜೀವನ ಸ್ನೇಹಿತರೆ ನೊಂದ ಮೇಲೇನೆ ಜೀವಿಸಲು ಯೋಗ್ಯ ಹಿಂಗಾಗಿ ಮೈ ಡಿಯರ್ ಫ್ರೆಂಡ್ಸ್ ನೊಂದು ನೊಂದಕ್ಕ ಒಂದು ಸಂಸ್ ನೋಂದ್ಕೊಳ್ಳೋದಲ್ಲ ಅಭ್ಯಾಸ ಮಾಡಿ ನೊಂದಬೇಕು ಡಿಕ್ಷ್ನರಿ ನೋಡಿ ನೊಂದಬೇಕು ಬೇರೆ ಬೇರೆ ಟ್ರಾನ್ಸ್ಲೇಷನ್ನು ಎಸ್ ಎ ಜಿ ಕೆ ಹಿಸ್ಟ್ರಿ ಓದಿ ಬರೆದು ನೊಂದಬೇಕು ಓಕೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ರಾತ್ರಿ ಮಲಗುವ ಹೊತ್ತಿಗೆ ನಿಮ್ಮ ದೇಹ ಬೆಂದ ಮೊಟ್ಟೆ ಆಗಬೇಕು ಆವಾಗನೇ ಓಕೆ ಈಗ ನಾವು ಇಷ್ಟು ಬೆವರು ಪಟ್ಟರೆ ನಾಳೆ ನೀವು ಎ ಸಿ ಆಫೀಸಲ್ಲಿ ಕುತ್ಕೊಂಡು ಅಸಿಸ್ಟೆಂಟ್ ಕಮಿಷನರೂ ಆಗ್ಬೋದು ಪಿ ಎಸ್ ಐನೂ ಆಗ್ಬೋದು ಪ್ರಮೋಷನ್ ತೊಗೊಂಡು ಡಿ ವೈ ಎಸ್ ಪಿನೂ ಆಗ್ಬೋದು ಹೀಗಾಗಿ ಅರ್ಥಪೂರ್ಣವಾಗಿ ನೊಂದ್ಕೊಳ್ಳಿ ಸ್ಟಡಿ ಮಾಡಿ ಒಳ್ಳೆಯ ಅವಕಾಶ ಸಿಕ್ಕಿದೆ ಓಕೆ ಸೊ ಈ ಅವಕಾಶನ ಕೊಟ್ಟಂಥ ನಮ್ಮ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪ ಸರ್ ಅವರಿಗೂ ಓಕೆ ಸೊ ಎಲ್ಲ ಟೆಕ್ನಿಕಲ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಅವರಿಗೂ ಇಡೀ ಕ್ಲಾಸಿಕ್ ಟೀಮಿಗೆ ಥ್ಯಾಂಕ್ಸ್ ಅನ್ನ ಹೇಳಿ ಅದಕ್ಕಿಂತ ಮಿಗಿಲಾಗಿ ಸ್ನೇಹಿತರೆ ನೀವು ಓಕೆ ನೀವು ಇಲ್ಲದೆ ನಾವು ಇಲ್ಲ ಸೊ ಯು ಆರ್ ದ ಹಾರ್ಟ್ ಆಫ್ ಅವರ್ ಪ್ರೊಫೆಸರ್ಸ್ ಸೊ ನಿಮಗೆ ಥ್ಯಾಂಕ್ಸ್ ಅನ್ನ ಹೇಳಿ ಮತ್ತೆ ನಾಳೆ ಸಿಗೋಣ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಸೋ ಮಚ್ ರೈಟ್ ಥ್ಯಾಂಕ್ ಯು ಎರಡು ನಿಮಿಷ ಇವರು ಕಂಟಿನ್ಯೂ ಮಾಡ್ತಾರೆ ನೇತ್ರ ಮೇಡಮ್